ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ಈ ಒಂದು ಸ್ವಾಗತ ಕೋರುವಂತ ಪ್ರಿಯರೇ, ಕ್ರಿಸ್ತನ ಜೀವಿತ ಭಾಗ ಒಂದು ಪುಟ ಸಂಖ್ಯೆ 108 ಈ ಒಂದು ಪುಟನ ನಾವು ಓದ್ಕೊಂಡು ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳುವಂತವರಾಗಿರೋಣ. ಅಮೃತ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಯೇಸುವಿನ ಅಪೊಲೋಸ್ತರು ಅನ್ನೋ ಒಂದು ಪ್ಯಾರಾನ ಓದಿ. ಓಕೆ ಬ್ರದರ್, ಯೇಸುವಿನ ಅಪೋಸ್ತಲರ ಉಪದೇಶವು ಸಹ ಆತನ ರೀತಿಯದ್ದೇ ಆಗಿತ್ತು. ಅದು ಆ ರಾಜ್ಯದ ವಿಷಯವಾದ ಸುವಾರ್ತೆ, ಶುಭವಾರ್ತೆ. ಆತನು ತನ್ನ ಅಪೋಸ್ತಲರಿಗೆ ತಾನು ಉಪಯೋಗಿಸಿದ ರೋಗದ ಮೇಲಿನ ಅದೇ ಅಧಿಕಾರವನ್ನು ಕೊಟ್ಟಿದ್ದನು. ಅದು ದೆವ್ವಗಳನ್ನು ಹೊರಡಿಸುವ ಅಧಿಕಾರವು ಸಹ ಒಳಗೊಂಡಿತ್ತು. ಈ ಅದ್ಭುತ ಕಾರ್ಯಗಳು ಕೇವಲ ಆ ಪ್ರವಾದಿಯ ಮತ್ತು ಆತನ ಉಪದೇಶದ ಕಡೆಗೆ ಗಮನವನ್ನು ಸೆಳೆಯುವತಕ್ಕಾಗಿದ್ದವು. ರೋಗಿಗಳೆಲ್ಲರನ್ನು ವಾಸಿ ಮಾಡುವ ಇವೆಲ್ಲ ಸತ್ತವರೆಲ್ಲರನ್ನು ಎಬ್ಬಿಸುವ ಉದ್ದೇಶವಿರಲಿಲ್ಲ. ಆದರೆ ಈ ಅದ್ಭುತ ಕಾರ್ಯಗಳು ಆ ರಾಜ್ಯವು ಸ್ಥಾಪನೆಯಾದಾಗ ಮನುಷ್ಯರ ನಡುವೆ ಉಂಟಾಗುವ ಪ್ರಭಾವ ಪೂರಿತವಾದ ಆಶೀರ್ವಾದಗಳನ್ನು ಮುಂದಾಗಿ ಪ್ರಕಟಿಸುವಂತವುಗಳಾಗಿದ್ದವು. ಯೋಹಾನ 2:11. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ದಿನ ಒಂದು ವಿಶೇಷವಾದಂತಹ ಒಂದು ಪುಟನ ನಾವು ನೋಡುವಂತವರಾಗಿದ್ದೀವಿ. ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ತಿಳಿದಿರೋ ಪ್ರಕಾರ ಸುವಾರ್ತೆ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಅದು ಒಂದು ಆಶೀರ್ವಾದ. ಈ ಒಂದು ಆಶೀರ್ವಾದದ ಕುರಿತಾಗಿ ಯೇಸು ಕ್ರಿಸ್ತರು ಏನು ಮಾಡಿದ್ರು ಅಂತಂದ್ರೆ, ಸುಮಾರು 2000 ವರ್ಷಗಳ ಹಿಂದ್ಗಡೆನೆ ಅಂತಂದ್ರೆ ಯೇಸು ಕ್ರಿಸ್ತರು ಭೂಮಿ ಮೇಲೆ ಇದ್ದಾಗ್ಲೇನೆ ಪ್ರಿಯರೇ, ಅದಕ್ಕೆ ಒಂದು ರೀತಿ ಉಲ್ಲೇಖ ಆಗೋ ತರ ದೇವ್ರು ಒಂದು ರೀತಿ ಅವ್ರಿಗೆ ಮನಸ್ಸಿನ ವಾಸೆ ಮಾಡೋದು, ಗುಣಪಡಿಸೋದು, ಎಲ್ಲ ವಿಧವಾದಂತ ಒಂದು ಸಂಕಷ್ಟದಲ್ಲಿದ್ರೆ ಅವ್ರಿಗೆ ವಾಕ್ಯನ ಹೇಳಿ ಆ ವಾಕ್ಯದಲ್ಲಿ ಸಿಗುವಂತ ಒಂದು ನೆಮ್ಮದಿ, ಸಂತೋಷ, ಸಮಾಧಾನನ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ರು ಅಂದ್ರೆ 2000 ವರ್ಷದ ಹಿಂದ್ಗಡೆನೆ ಇದನ್ನ ಪ್ರಯೋಗ ಮಾಡ್ತಾ ಇದ್ರು ಪ್ರಿಯರೇ. ಇದನ್ನೇ ಈ ಒಂದು ಪ್ಯಾರಾದಲ್ಲಿ ನಮ್ಮ ರೆಸಲ್ಟ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನು ಆಳವಾಗಿ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಈಗ್ಲೂ ಕೂಡ ಮಾಡ್ಕೊಂಡು ಹೋಗೋದಕ್ಕೆ ದೇವರ ಅನುಮತಿ ಯಾಕೆ ಕೊಟ್ಟಿಲ್ಲ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಿಮ್ಗೆ ಎಲ್ಲರಿಗೂ ಒಂದ್ ಡೌಟ್ ಬರ್ಬೋದು. ಈಗ್ಲೂ ಕೂಡ ಬ್ಯಾಬಿಲೋನ್ ಅಲ್ಲೆಲ್ಲ ಅದ್ಭುತಗಳು ಮತ್ತೆ ದೆವ್ವಗಳನ್ನ ಬಿಡಿಸೋದು, ವಾಕ್ಯ ಕೇಳಿದ ತಕ್ಷಣ ಸಮಾಧಾನ ಸಿಗುತ್ತೆ, ಇದೆಲ್ಲ ಸಿಗುತ್ತೆ ಅಂತ ನೀವು ಅನ್ಕೋಬಹುದು. ಆದ್ರೆ ಪ್ರಿಯರೇ, ಇದು ತಾತ್ಕಾಲಿಕ, ಯಾವುದೇ ಕಾರಣಕ್ಕೂ ದೇವರ ಯೋಜನೆಗೆ ಒಳಪಟ್ಟಂತ ಒಂದು ಮಿಗಿಲಾದಂತ ಒಂದು ಸಂಕರ್ಯವಾದಂತ ಕ್ರಿಯವಾದಂತ ಚಟುವಟಿಕೆ ಅಲ್ಲ. ನಮಗೆ ನಿಮಗೆ ತಿಳಿದಿರೋ ಪ್ರಕಾರ ಸತ್ಯವೇದ ವಿದ್ಯಾರ್ಥಿಗಳು ಸತ್ಯ ವಾಕ್ಯದಲ್ಲಿ ಹೇಳೋ ಪ್ರಕಾರ ಪ್ರಿಯರೇ, ಯೇಸು ಕ್ರಿಸ್ತರು ಅದಾದ ಮೇಲೆ 12 ಜನ ಶಿಷ್ಯಂದಿರು ಅವರು ಇನ್ಯಾರಿಗಾದ್ರೂ ಕೈಯಿಟ್ಟು ಪ್ರಾರ್ಥನೆ ಮಾಡಿ ಈ ಒಂದು ವರನ ಕೊಟ್ರೆ ಮಾತ್ರ ಅವರು ಮತ್ತೊಬ್ರಿಗೆ ಈ ಒಂದು ಅದ್ಭುತ ಕಾರ್ಯಗಳು ಸೌಖ್ಯ ಕಾರ್ಯ ಮಾಡೋದಕ್ಕೆ ಶಕ್ತಿ ಇರ್ತಿತ್ತೆ ಹೊರತು, ಈಗಿರುವಂತ ಸೇವೆ ಮಾಡುವಂತ ಒಂದು ಸಭಾಪಾಲಕರೇ ಆಗ್ಲಿ, XYZ ಏನಾದ್ರೂ ಹೆಸರಿರುತ್ತಲ್ವಾ, ರಿವರೆಂಟ್, ಪಾಸ್ಟರ್, ಬಿಷೋಪ್, ಇವರಿಗೆಲ್ಲ ಮಾಡುವಂತವರೆಲ್ಲನು ಕೂಡ ಇದು ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತನಿಂದನೇ ಆಗ್ಲಿ ದೇವರಿಂದ ಒಂದು ವಿಶೇಷವಾದಂತ ಒಂದು ಉಡುಗೊರೆ ಅಲ್ಲ ಪ್ರಿಯರೇ. ಈಗ ಸೈತಾನನು ಎಲ್ಲಾ ರೀತಿಯಲ್ಲೂ ಅದ್ಭುತಗಳನ್ನ ಮಾಡಿಸಿ ಅನೇಕರನ್ನ ವಂಚನೆನ ಪಡಿಸ್ತಾ ಇದ್ದಾನೆ. ಈ ಒಂದು ವಿಚಾರ ನಮಗೆ ನಿಮಗೆ ಅದ್ಭುತ ಕಾರ್ಯಗಳು ಅನ್ನೋ ಒಂದು ಪಾಠದಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಮಿರಾಕಲ್ಸ್ ಪಾಠ ಎಲ್ಲ ಕೇಳಿದಿರಾ ಅಲ್ವಾ ಬೇಸಿಕ್ ಕ್ಲಾಸ್ ಅಲ್ಲಿ? ಹೌದ್ರಿ. ವೆರಿ ಗುಡ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪಾಠ ತುಂಬಾ ವಿಶೇಷವಾದದ್ದು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಸುಮಾರು 26 ವಚನಗಳು ನಮ್ಗೆ ಉಲ್ಲೇಖ ಮಾಡುತ್ತೆ ಯೇಸು ಕ್ರಿಸ್ತರು ಮಾಡಿದಂತ ಅದ್ಭುತ ಕಾರ್ಯಗಳು ಎಷ್ಟು ಹೇಳಿ 26. ಅದು ಅಲ್ಲದಂತೆ ನಮ್ಮ ಯೇಸು ಕ್ರಿಸ್ತರು ಎಷ್ಟು ಅದ್ಭುತಗಳು ಮಾಡಿದ್ದಾರೆ ಗೊತ್ತಾ? ಬೈಬಲ್ ಅಲ್ಲಿ ಎಷ್ಟು ಅದ್ಭುತಗಳಿದೆ, ವಾಕ್ಯಗಳ ರೆಫರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾ ಯಾರಿಗಾದ್ರು? ಅವನ್ನ ಎಣಿಸಕ್ ಆಗೋದಿಲ್ಲ, ಬರೆಯೋಕ್ ಹೋದ್ರೆ ಪುಸ್ತಕ ಸಾಲಲ್ಲ ಅಂತ ಯೋಹಾನ್ ಸುವಾರ್ತೆ. ಹೇಳಿದ್ದಾರೆ. ಆದ್ರೆ ನಮ್ಮ ಸಹೋದರುಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದ್ ಕಡೆ ಮಾಡಿದ್ದಾರೆ, ಒಂದು ರೆಕಾರ್ಡ್ ಮಾಡಿ ಮಡಗಿದ್ದಾರೆ.
ಮೇಜರ್ ಮೇಜರ್ ಮೈನರ್ ಅಲ್ಲ, ತುಂಬಾ ದೊಡ್ಡ ದೊಡ್ಡ ಅದ್ಭುತಗಳು ಅಂತ ಅಂದ್ಬಿಟ್ಟು ನಾವ್ ಹೇಳ್ತೀವಿಲ್ಲ, ಸತ್ತೋರ್ಗೆ ಎಬ್ಸೋದು, ಕೈನ ಬತ್ತೋಗಿರೋ ಕೈ ಬರ್ಸೋದು, ಈ ಅಂತ ಒಳ್ಳೊಳ್ಳೆ ಅದ್ಭುತ ಕಾರ್ಯಗಳೆಲ್ಲ ಇದೆಯಲ್ಲ, ಉನ್ನತವಾದಂತ ಅದ್ಭುತ ಕಾರ್ಯಗಳು ಒಟ್ಟು ಎಷ್ಟು ಅಂತಂದ್ರೆ 3 ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಮುಂದೆ ಬರುವಂತ ದಿನದಲ್ಲಿ ದೇವ್ರ ಚಿತ್ತ ಇದ್ರೆ ಈ ಒಂದು 3 ಮಿರಾಕಲ್ಸ್ ಅಂತ ಅಂದ್ಬಿಟ್ಟು 36 ಜೀಸಸ್ ಕ್ರೈಸ್ಟ್ ಮಿರಾಕಲ್ಸ್ ಅನ್ನೋ ಒಂದು ಪಾಠ ಬರೋದನ್ನ ನೋಡೋಣ ದೇವ್ರ ಚಿತ್ತ ಇದ್ರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ಪಾಠದ ಕಡೆ ನಾವು ಬರುವಂತವರಾಗಿರೋಣ. ಈಗ ಯೇಸು ಕ್ರಿಸ್ತರು ಈ ಹೇಳ್ತಿರೋ ಒಂದು ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಸುವಾರ್ತೆ ಸಂಪೂರ್ಣ ಎಲ್ಲ ಲೋಕದ ಕಡೆಗೆ ಸಾರ್ಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಕೊಟ್ಟಿದ್ರು. ಈಗ ನಾವು ನೋಡ್ಬೇಕಾದ್ರೆ ನೋಡಿ, ನಿಮ್ಗೆಲ್ಲರೂ ಕೂಡ ಈಗ ಮಾರ್ಕೆಟಿಂಗ್ ಈಗ ಎಲ್ಲ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ಬಿಗ್ ಬಜಾರ್ ಮೋರ್ ಇವೆಲ್ಲ ಕೇಳಿರ್ತೀರಲ್ವಾ, ಅದೆಲ್ಲ ಜನರನ್ನ ಆಕರ್ಣೆ ಮಾಡೋದಕ್ಕೂ ಆಶರಣೆ ಮಾಡೋದಕ್ಕೋಸ್ಕರ ಒಂದೊಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ ಹೇಳ್ತಾರೆ ಅಲ್ವಾ, ಅಮೆಜಾನ್ ಫ್ಲಿಪ್ಕಾರ್ಟ್ ಇವೆಲ್ಲ ಗೊತ್ತಲ್ವಾ. ಹೌದು. ಒಂದು ಏನು ಡಿಸ್ಕೌಂಟ್ ಆಫರ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರಲ್ಲ, ಅದೇ ತರಾನೇ ಪ್ರಿಯರೇ, ಸುವಾರ್ತೆ ಇನ್ನು ಪ್ರಬಲವಾಗಿ ಬೆಳೀಲಿ ಅನ್ನೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಈ ಒಂದು ಅದ್ಭುತ ಕಾರ್ಯಗಳು, ಸೌಖ್ಯ ಕಾರ್ಯಗಳು, ಈ ಎಲ್ಲಾ ವಿಚಾರಗಳನ್ನೆಲ್ಲಾನು ಕೂಡ ಆಗ ಮಾಡಿದ್ರು. ಮತ್ತೆ ಯೇಸು ಕ್ರಿಸ್ತರು ಈ ಒಂದು ವಿಚಾರನ ಮತ್ತೆ ಇನ್ನೆಲ್ಲಿ ತರ್ತಾರೆ ಅಂತ ನಾವು ನೋಡ್ಬೇಕಾದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕ್ರಿಸ್ತನ 1,000 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ತರುವಂತ ಒಂದು ವಿಚಾರ ಆಗಿರುತ್ತೆ ಈ ಒಂದು ಅದ್ಭುತ ಕಾರ್ಯಗಳು, ಸೌಖ್ಯ ಕಾರ್ಯಗಳು. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಮನುಷ್ಯನಿಗೆ ಈ ಒಂದು ರೋಗ ಬರೋದು, ಈ ರೋಗ ಆಸೆ ಆಗೋದು, ಈ ಎರಡು ಇದೆಯಲ್ಲ, ಈ ಮನುಷ್ಯನಿಗೆ ತುಂಬಾ ವಿಶೇಷವಾದ. ಈಗ ನೋಡಿ, ಏನಾದ್ರೂ ಒಂದು ಅನಾರೋಗ್ಯ ನಮ್ಮಲ್ಲಿ ಇತ್ತು ಅಂತ ಅನ್ಕೊಳ್ಳಿ, ಅದು ಏನೋ ಒಂದು ರೀತಿಯಲ್ಲಿ ಸೌಖ್ಯ ಆಗೋಯ್ತು ಅಂದ್ರೆ ಎಷ್ಟು ಸಂತೋಷ ಇರುತ್ತಲ್ವಾ, ಎಷ್ಟು ನೆಮ್ಮದಿ ಇರುತ್ತಲ್ವಾ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕ್ರಿಸ್ತನ 1,000 ವರ್ಷದಲ್ಲಿ ಈ ಒಂದು ವಿಚಾರ ಪ್ರಬಲವಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು 1,000 ವರ್ಷ ಹಿಂದ್ಗಡೆ ಮಾಡ್ತಾ ಇದ್ರು. ಈಗ ಮುಂದಿನ ಪ್ಯಾರ ನಾವು ನೋಡೋಣ, ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ. ಹೀಗೆ ಯೇಸುವಿನ ಕೀರ್ತಿಯು ಹರಡಿಕೊಂಡಿತು. ರೋಗಿಗಳು ಆತನ ಬಳಿಗೆ ತರಲ್ಪಟ್ಟು ಸ್ವಸ್ಥರಾದರು, ಮತ್ತು ಆತನ ಶಿಷ್ಯರಲ್ಲಿ ಪ್ಯಾಲೆಸ್ತೇನ ದೇಶದ ಎಲ್ಲಾ ಪ್ರಾಂತ್ಯಗಳಲ್ಲಿನ ಭಕ್ತ ಜನರು ಕಂಡುಬಂದರು. ನಿಜವಾಗಿಯೂ ರಾತ್ರಿಯ ಕತ್ತಲಲ್ಲಿದ್ದ ಗಲೀಲಾಯದವರಿಗೆ ತಮ್ಮ ಮಧ್ಯದಲ್ಲಿ ಹೊಳೆದ ಆ ದೊಡ್ಡ ಬೆಳಕಿನಿಂದ ಆಶೀರ್ವಾದವಾಯಿತು. ಆದರೆ ಸತ್ಯದ ವಿಷಯದಲ್ಲಿ ಯಾವಾಗಲೂ ನಡೆಯುವಂತೆ ಅವರಿಗೆ ಆ ಬೆಳಕಿನ ಮೂಲಕವಾಗಿ ಪರೀಕ್ಷೆಯಾಯಿತು. ಕೆಲವೇ ಕೆಲವರಾದ ಬೆಳಕಿನ ಮಕ್ಕಳು ಕಂಡು ಬಂದವರಾಗಿ ಅವರು ಅಂಧಕಾರದಲ್ಲಿರುವ ಮಕ್ಕಳಿಂದ, ಅಂದರೆ ಅವಿಧೇಯ ಮಕ್ಕಳಿಂದ ಬೇರ್ಪಟ್ಟರು. ಇದರಂತೆಯೇ ಥ್ಯಾಂಕ್ ಯು ಈ ಸಿಸ್ಟರ್, ದಿನಗಳು ಥ್ಯಾಂಕ್ ಯು ಸಿಸ್ಟರ್. ಇದರವರೆಗೆ ನಾವು ನೋಡೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನೋಡಿ ಈ ಒಂದು ವಿಚಾರನ ಪ್ರಬಲವಾಗಿ ಗೋಚರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಅದ್ಭುತ ಕಾರ್ಯಗಳು, ರೋಗ ವಾಸಿ ಮಾಡೋದನ್ನೆಲ್ಲ ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ. ಅದ್ ಈ ಒಂದು ಉಪಯೋಗನ ಯಾರು ಹೆಚ್ಚಾಗಿ ಪಡ್ಕೋತಾ ಇದ್ರು ಅಂದ್ರೆ, ಪ್ಯಾಲೆಸ್ತೀನ್ ಈಗಿರುವಂತ ಒಂದು ಈಗ ನೌ ಪ್ರೆಸೆಂಟ್ 2023 ನಾವು ನೋಡ್ಬೇಕಾದ್ರೆ ಪ್ಯಾಲೆಸ್ಟೀನ್ ಅಂತ ಒಂದು ಕಂಟ್ರಿ, ಒಂದು ದೇಶ, ಜನಾಂಗ ಇದೆ, ಒಂದು ಸ್ಟೇ, ಒಂದು ದೇಶ ಇಸ್ರೇಲ್ಗೋಸ್ಕರ ಫೈಟ್ ಮಾಡ್ತಾ ಇದೆ. ಸೊ ಆ ಒಂದು ಜನಾಂಗದವ್ರೇನೆ ಆ 2,000 ವರ್ಷ ಹಿಂದೆ ಅವರು ಎಲ್ಲ ಈ ಒಂದು ವಿಚಾರಗಳನ್ನೆಲ್ಲ ಹೊಂದ್ಕೋತಾ ಇದ್ರು, ಈ ಅದ್ಭುತ ಕಾರ್ಯಗಳನ್ನ, ಸೌಖ್ಯ ಕಾರ್ಯಗಳನ್ನೆಲ್ಲ ಹೊಂದ್ಕೋತಾ ಇದ್ರು. ಈ ವಿಚಾರನ ಗಲೀಲಾಯದವ್ರು ಕೂಡ ತಿಳ್ಕೊಂಡು ಯೇಸು ಕ್ರಿಸ್ತರಿಂದ ಉಚಿತವಾಗಿ ಏನ್ ಸಿಗುತ್ತೆ ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ರು ಪ್ರಿಯರೇ. ಈಗ ಯೇಸು ಕ್ರಿಸ್ತರ ಹತ್ರ ಉಚಿತವಾಗಿ ಏನ್ ಕೊಡ್ತಾ ಇದ್ರು, ಪರಲೋಕದ ರಾಜ್ಯದ ಬಗ್ಗೆ ವಿಚಾರಗಳನ್ನ, ಸಾಮ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ಸೌಖ್ಯ ಕಾರ್ಯಗಳನ್ನ, ಈ ಒಂದು ವಿಚಾರಗಳನ್ನ, ಈ ಒಂದು ವಿನಿಮಯನ ಪ್ರತಿಯೊಬ್ಬ ಜನಾಂಗದವರೆಲ್ಲಾನು ತಿಳ್ಕೊತಾ ಇದ್ರು. ಇಲ್ಲಿ ಬರೀ ಸ್ವಲ್ಪ ಜನ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಪ್ರಿಯರೇ, ನಾವು ಗಮನಿಸ್ಬೇಕು ಪ್ಯಾಲೆಸ್ತೀನ್ ಅಂದ್ರೆ ಏನು ಅಪ್ಪ ಹೆಚ್ಚು ಕಮ್ಮಿ ಅಂತ ನಾವು ನೋಡ್ಬೇಕಾದ್ರೆ, ನೀವು ಒಂದು ಒಂದು ಇದು ಮೈಸೂರಿಂದ ತಗೋಬಹುದು, ಮೈಸೂರಲ್ಲಿ ಎಷ್ಟು ಜನ ಇದ್ದಾರೆ, ಒಂದು 15 ಲಕ್ಷದಿಂದ 25 ಲಕ್ಷ ಜನ ಇದ್ದಾರೆ. ಅಷ್ಟೆಲ್ಲ ಜನರ ತರಾನೇ ಅಲ್ಲೂ ಕೂಡ ಅಷ್ಟೊಂದು ಲಕ್ಷಾಂತರ ಜನಗಳನ್ನು ಕೂಡ ಯೇಸು ಕ್ರಿಸ್ತರಿಂದ ಅನೇಕ ಅದ್ಭುತ ಕಾರ್ಯಗಳನ್ನ ಹೊಂದ್ಕೊಂಡು ಅನೇಕ ಜನರು ಮತ್ತೊಬ್ರು ಇನ್ನೊಬ್ರಿಗೆ ಯೇಸು ಕ್ರಿಸ್ತ ತರ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು ಪ್ರಿಯರೇ. ಆದ್ರೆ ಈ ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತಾರೆ, ಹೊಂದ್ಕೋತಾ ಇದ್ರು, ಅನುಭವಿಸ್ಕೋತಾ ಇದ್ರು. ಆದ್ರೆ ಕ್ರಿಸ್ತನ ಮಾರ್ಗನ ಅನುಸರಿಸ್ತಾ ಇದ್ರ ಅಂದ್ರೆ
ಅನುಸರಿಸ್ತಾ ಇರಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಂಟಿನ್ಯೂ ಸಿಸ್ಟರ್ ವಾಕ್ಯ ಕಾರಣ ಅನ್ನು ಸಿಸ್ಟರ್ ಕಂಟಿನ್ಯೂ ಮಾಡಿ. ಬ್ರದರ್, ನಾನು ಹೊರಗಡೆ ಇದ್ದೀನಿ. ಅನ್ನು ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ನಾನು ಓದ್ಲ ಬ್ರದರ್? ಓದಿ ಸಿಸ್ಟರ್. ಇದರಂತೆಯೇ ಈ ದಿನಗಳಲ್ಲಿ ನಾವುಗಳು ಈಗ ದೇವರ ವಾಕ್ಯದ ಮೇಲೆ ಹೊಳೆಯುತ್ತಿರುವ ವಿಶೇಷವಾದ ಬೆಳಕಿನಲ್ಲಿ, ಅಂದರೆ ವಿದ್ಯುತ್ ಪ್ರವಾಹದ ಬೆಳಕಿನಲ್ಲಿ ಹೆಚ್ಚಾದ ಹೊಣೆಗಾರಿಕೆ ಹೊಂದಿದವರಾಗಿ, ನಾವು ಬೆಳಕಿನ ಮಕ್ಕಳಾಗಿ ಅದನ್ನು ಪ್ರತಿಪಾದಿಸುವವರಾಗಿಯೋ ಅಥವಾ ಅಂಧಕಾರದ ಮಕ್ಕಳಾಗಿ ಅದನ್ನು ವಿರೋಧಿಸುವವರಾಗಿಯೋ ನಮ್ಮ ನಿಲುವನ್ನು ತೆಗೆದುಕೊಳ್ಳುವವರಾಗಿದ್ದೇವೆ. ಕಂಟಿನ್ಯೂ ಓದ್ಲಾ ಬರಂಗೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ನಮ್ಮನ್ನ ಎಷ್ಟು ಒಳ್ಳೆಯ ರೀತಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬೆಳಕಿನ ಮಕ್ಕಳು, ವಿದ್ಯುತ್ತಿನ ಮಕ್ಕಳು ಅಂತ ಅಂದ್ಬಿಟ್ಟು ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವೆಲ್ಲ ಸತ್ಯನ ಕೇಳಿದೀವಿ, ಸತ್ಯದಲ್ಲಿರುವಂತಹ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಸತ್ಯಕ್ಕಾಗಿ ನಮ್ಮ ಜೀವನನ ಕೊಟ್ಟಿರೋದ್ರಿಂದ ನಮಗೆ ದೇವ್ರು ಏನಂತ ಕರೀತಾ ಇದ್ದಾರೆ ಅಂತಂದ್ರೆ, ಬೆಳಕಿನ ಮಕ್ಕಳು ಅಂತ ಅಂದ್ಬಿಟ್ಟು ನಮ್ಗೆ ಒಂದು ಒಳ್ಳೆ ಹೆಸರಿನ ಮುಖಾಂತರ ನಮ್ಮನ್ನ ಕರೀತಾ ಇದ್ದಾರೆ. ಇನ್ನು ನಾವು ತಿಳ್ಕೋಬೇಕಾದ್ರೆ, ಇನ್ನು ಆಳವಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ, ಈಗ ನೋಡಿ ಕರೆಂಟ್ ಕರೆಂಟ್ ಎಷ್ಟು ಸ್ಪೀಡ್ ಆಗಿ ಚಲಿಸುತ್ತೆ ಅಲ್ವಾ, ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಸತ್ಯ ಯಾವ ರೀತಿ ಇಡೀ ಲೋಕ ಜನರಿಗೆ ವಿಸ್ತಾರಗೊಳ್ತು ಅಂತಂದ್ರೆ, ಸುಮಾರು 1874 ಇಂದ ಇಲ್ಲಿವರೆಗೂ ಕೂಡ ಸುಮಾರು 150 ವರ್ಷಗಳವರೆಗೂ ಯಾವ ರೀತಿ ಪ್ರಬಲವಾಗಿ ನಡೀತಾ ಇದೆ ಅಂತಂದ್ರೆ, ಅನೇಕ ಜನಗಳಿಗೆ, ಅನೇಕ ಊರುಗಳಿಗೆ, ಅನೇಕ ದೇಶಗಳಿಗೆ, ಎಲ್ಲಾ ಕಡೆಯಲ್ಲೂ ಕೂಡ ಈ ಒಂದು ಸತ್ಯ ಪ್ರಬಲವಾಗಿ ಬೆಳೀತಾ ಇದೆ ಪ್ರಿಯರೇ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ವರನ ನಾವು ಪಡ್ಕೊಂಡು ಮತ್ತೊಬ್ರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತಾನೆ ಈ ಒಂದು ವಿಚಾರದಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದಾರೆ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಎಲ್ರು ಕೂಡ ಗಮನಿಸಿ, ಇಲ್ಲಿ ಒಂದು ಬಾಕ್ಸ್ ಹಾಕಿದ್ದಾರೆ. ಬುಕ್ ಅಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಪ್ರೆಸೆಂಟ್ ಪಿಪಿಟಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ವೆರಿ ಗುಡ್. ಇದ್ರಲ್ಲಿ ನೋಡಿ, ಯೇಸು ಕ್ರಿಸ್ತರು 30ನೇ ವಯಸ್ಸಿನಲ್ಲಿ ಪಸ್ಕ ಹಬ್ಬ ಸಂದರ್ಭದಲ್ಲಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನೇನ್ ನಡೀತು, ಅವರು ಯಾವ ಒಂದು ವಿಚಾರನ ಹಂಚ್ಕೊಂಡ್ರು ಅಂತ ಅಂದ್ಬಿಟ್ಟು, ಯೋಹಾನ 4ನೇ ಅಧ್ಯಾಯ 4ನೇ ವಚನದಿಂದ 43ನೇ ವಚನದವರೆಗೂ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ಇವಾಗ ನಾವೆಲ್ಲರೂ ಕೂಡ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಬಾಕ್ಸ್ ನಲ್ಲಿರೋದನ್ನ ರೀಡ್ ಮಾಡಿ ಸುಜಾತಾ ಸಿಸ್ಟರ್. ನಾನು ಓದ್ಲಾ ಬ್ರದರ್? ಓದಿ ಸಿಸ್ಟರ್. ದಿನಾಂಕ ಕ್ರಿಸ್ತಶಕ 30 ಪಸ್ಕ ಹಬ್ಬ. ಸ್ಥಳ ಸಮಾರ್ಯದಲ್ಲಿನ ಸುಕ್ಕರ್. ಘಟನೆ ಗಲೀಲಿಯಾಕ್ಕೆ ಹೊರಟು ಹೋಗುವಾಗ ಏಸು ಸಮಾರ್ಯದವರಿಗೆ ಬೋಧಿಸಿದುದು. ಯೋಹಾನ 4ನೇ ಅಧ್ಯಾಯ 4ರಿಂದ 43 ಅಂತಿದೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಸಮಾರ್ಯದಲ್ಲಿ ಈಗ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಗಲೀಲಾಯಕ್ಕೆ ಹೋಗುವಂತ ಒಂದು ಮಾರ್ಗದಲ್ಲಿ ಮಧ್ಯದಲ್ಲಿ ಒಂದು ಘಟನೆ, ಒಂದು ವಿಚಾರ ನಡೆಯುತ್ತಂತೆ. ಅದು ಏನು ಅನ್ನೋದನ್ನ ನಾವೀಗ ನಿಧಾನವಾಗಿ ನಾವು ನೋಡೋಣ. ಈಗ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಈ ಕಡೆ ಟೆಕ್ಸ್ಟ್ ಬುಕ್, ಈ ಕಡೆ ಬೈಬಲ್, ಎರಡೂ ಕೂಡ ತೆಗೆದು ಮಡ್ಕೊಳ್ಳಿ. ಏನಕ್ಕೆ ಅಂದ್ರೆ, ಈ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬೈಬಲ್ ಅಲ್ಲಿ ಇರೋದು, ಬೈಬಲ್ ಅಲ್ಲಿ ಇರೋದೇ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು. ಅದರಲ್ಲಿ ಒಂದೊಂದು ವಿಚಾರ ಏನೇನಿದೆ ಅನ್ನೋದನ್ನ ನಾವು ಸಮಂಜಸವಾಗಿ ಆಳವಾಗಿ ನಾವು ಓದುವಂತವರಾಗಿರೋಣ. ಯೋಹಾನ 4ನೇ ಅಧ್ಯಾಯ 4ನೇ ವಚನದಿಂದ 43ನೇ ವಚನದವರೆಗೂ ನಿಮ್ಮ ಸತ್ಯವೇದನ ತೆರಿಬೇಕಾ ಕೇಳ್ಕೊಳ್ತೇನೆ. ಈಗ ಟೆಕ್ಸ್ಟ್ ಬುಕ್ ನಲ್ಲಿರುವಂತ ಒಂದು ಪ್ಯಾರಾನ ಓದಿ ಮ್ಯಾಗಿ ಸಿಸ್ಟರ್, ರೀಡ್ ಮಾಡಿ ಸಿಸ್ಟರ್. ಆತನು ಥ್ಯಾಂಕ್ ಯು. ಯೋಹಾನ 4ನೇ ಅಧ್ಯಾಯ 4ರಿಂದ 43. ಆತನು ಸಮಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ್ದ ಬಾವಿ ಇತ್ತು. ಏಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಗೆ ಹಾಗೆಯೇ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದುದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗಡೆ ಹೋಗಿರಲು ಸಮಾಜದೊಳಾದ ಒಬ್ಬ ಹೆಂಗಸು
ನೀರು ಸೇದುವುದಕ್ಕೆ ಬಂದಳು. ಥ್ಯಾಂಕ್ ಯು ಯೇಸು ಆಕೆ ಓಕೆ ಥ್ಯಾಂಕ್ ಯು ಸರ್. ನಾವು ನಿಧಾನವಾಗಿ ನಾವು ಮೆಡಿಟೇಟ್ ಮಾಡೋಣ. ಪ್ರಿಯ ಸಹೋದರ ಮ್ಯೂಟ್ ಮಾಡ್ಕೊಳ್ಳಿ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈಗ ಯೋಹಾನ 4ನೇ ಅಧ್ಯಾಯ 4ನೇ ವಚನದಿಂದ ಹತ್ತನೇ ವಚನದವರೆಗೆ ಓದ್ಬೇಕಾಕೊಳ್ತೇನೆ. ಬೈಬಲ್ನಲ್ಲಿ ಯೋಹಾನ 4ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ಓದ್ಬೇಕ್ರಿ. ಓದಿ ಸಿಸ್ಟರ್. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಹಾ, ಯೇಸು ಥ್ಯಾಂಕ್ ಯು ಆತ ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವೆಲ್ಲರೂ ಕೂಡ ಥಿಂಕ್ ಮಾಡೋಣ. ಈಗ ಬನ್ನಿ, ಸಮಾರ್ಯ ಅಂದ್ರೆ ಏನಿದು? ನಿಮ್ಗೆಲ್ಲ ಅನಿಸ್ಬಿಡುತ್ತೆ ಇದೇನಿದು ಸಮಾರ್ಯ ಅಂತಂದ್ರೆ, ಸಮಾರ್ಯ ಅಂದ್ರೆ ಸ್ಟ್ರಕ್ಚರ್ ಆಫ್ ಕಂಟ್ರಿ ಅಂತ ಅಂದ್ಬಿಟ್ಟು. ಅಂದ್ರೆ ಏನು ಅಂತಂದ್ರೆ, ಒಂದು ಜನಾಂಗದವರು ಇರುವಂತ ಒಂದು ಜಾಗ ಅಂತಂದ್ಬಿಟ್ಟು. ಅದು ಯಾವ ಜನಾಂಗದವ್ರು ಇದ್ದಾರೆ ಅಂತಂದ್ರೆ, ಯೂದ ಮತ್ತೆ ಗಲಾಲಿಯದಲ್ಲಿ ಇರುವಂತ ಜನರೇನೆ ಆ ಸಮಾರ್ಯ ಅಂತ ಕರೆಯೋದು. ಓಕೆನಾ? ಹಾ, ಎಲ್ರು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ಯೂದ ಮತ್ತೆ ಗಲಾಲಯದಲ್ಲಿ ಇರೋರ್ನ ಆ ಒಂದು ದೇಶದಲ್ಲಿ ಇರುವಂತ ಜನರನ್ನೇ ಸಮಾರ್ಯದವರು ಅಂತ ಕರೀತಾರೆ. ಓಕೆನಾ? ಈ ಒಂದು ಅದಕ್ಕೆ ಇದನ್ನ ಚೀಫ್ ಸಿಟಿ ಅಂತಾನು ಕೂಡ ಕರೀತಾರೆ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಜಾಗದಲ್ಲಿ ಯಾಕೋಬ ಯಾಕೆ ಬಾವಿ ತೆಗ್ದ ಅಂತಂದ್ರೆ, ಅದೊಂದು ದೊಡ್ಡ ಒಂದು ಕಥೆನೆ. ಪ್ರತಿಯೊಬ್ಬರಿಗೂ ಕೂಡ ನೀರಿನ ಒಂದು ಸಿಗ್ಲಿ ಅನ್ನೋ ಒಂದು ವಿಚಾರದಲ್ಲಿ ಯಾಕೋಬ ಏನ್ ಮಾಡ್ತಾನೆ ಅಂತಂದ್ರೆ, ಈ ಬಾವಿ ತೆಗಿತಾನೆ. ಈ ಬಾವಿ ಆಳ ಎಷ್ಟಿದೆ ಗೊತ್ತಾ? ಆಳ ಯಾರಿಗಾದ್ರೂ ಗೊತ್ತಾ ಎಷ್ಟಿದೆ ಅಂತ? ಈ ಆಳ ಇಲ್ಲ 75 ಫೀಟ್, ಅಂದ್ರೆ ಏನು 75 ಅಡಿಯಷ್ಟು ಆಳವಾದಂತ ಒಂದು ಬಾವಿ ಪ್ರಿಯರೇ. ಈ ಒಂದು ಬಾವಿ ಸುತ್ತ ಮೇಲ್ಗಡೆ ಕಲ್ಲಿನ ಕೋಟೆ ಹಾಕಿ ನೀಟಾಗಿ ಕವರ್ ಮಾಡಿ ಮಡಗಿದ್ರು. ಯಾಕೆ ಅಂತಂದ್ರೆ, ಈ ಬಾವಿಲಿ ಮತ್ತೆ ನೀರು ಸಂಗ್ರಹಿಸ್ಕೊಂಡಿರ್ಲಿ, ಪ್ರತಿಯೊಬ್ರಿಗೂ ಮಳೆಗಾಲದಲ್ಲೆಲ್ಲ ನೀರು ಸಿಕ್ಕಿ ಎಲ್ಲಾರ್ಗು ಉಪಯೋಗ ಆಗ್ಲಿ ಅಂತಾನೆ ಮಡಗಿದ್ದಂತ ಒಂದು ಬಾವಿ. ಒಂದು ಬಾವಿ ಇದು ಡಯಾಮೀಟರ್ ಎಷ್ಟಂತಂದ್ರೆ 15 ಸೆಂಚಿ, ಅಂತಂದ್ರೆ ಎಷ್ಟು ಅಂತಂದ್ರೆ ಬಾ ಅಂತಂದ್ರೆ 15 ಅಡಿ. ಓಕೆನಾ? ಈಗ ಬಾವಿ ಎಲ್ಲ ನೋಡಿರ್ತಲ್ಲ, ಸೂಂಡ್ ಬಳೆ ತರ ಇರುತ್ತಲ್ವಾ, ಆ ತರ ಅಗಲ ಎಷ್ಟು ಅಂದ್ರೆ 15 ಅಡಿ ಅಷ್ಟು ಅಗಲವಾಗಿರುವಂತ ಒಂದು ಬಾವಿ ಪ್ರಿಯರೇ. ಈ ಒಂದು ಬಾವಿ ತುಂಬಾ ವಿಶೇಷವಾದದ್ದು. ಏನಕ್ಕೆಂದ್ರೆ ಆ ಒಂದು ಜನರಿಗೆ ತುಂಬಾ ಕಷ್ಟದಲ್ಲಿರುವಂತ ಜನರುಗಳಿಗೆ ಸಿಕ್ಕಿದ್ದೇ ಇದೊಂದೇ ಬಾವಿ. ಅದು ಅಲ್ದಂತಾನೆ ಇದು ತುಂಬಾ ಊರು ಹೊರಗಡೆ ಇರುವಂತ ಒಂದು ಜಾಗ. ಈಗ ಊರು ಒಳಗಡೆ ಎಲ್ರು ಇರ್ ವಾಸ ಮಾಡ್ತಾರೆ, ಅದೇ ತರನೇ ಊರು ಹೊರಗಡೆ ಇರುವಂತ ಒಂದು ಜಾಗನೇ ಇದಾಗಿತ್ತು. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಂತಂದ್ರೆ ಯಾವ ತರ ಅಂತಂದ್ರೆ, ದೇವರು ಇದರಲ್ಲಿ ನಂಬಿಕೆನ ನೋಡೋ ಒಂದು ವಿಚಾರ ಕುರಿತಾಗಿ ಈ ಒಂದು ಸಮಾರ್ಯ ಸ್ತ್ರೀ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇವಾಗ ನಾವು ನೋಡ್ಕೊಂಡು ಹೋಗೋಣ, ಬನ್ನಿ. ಪ್ಯಾರನ ಕಂಟಿನ್ಯೂ ಮಾಡಿ ಮ್ಯಾಗಿ ಸಿಸ್ಟರ್. ಟೆಕ್ಸ್ಟ್ ಬುಕ್ ಅಲ್ಲಿರೋ ಪ್ಯಾರನ ಕಂಟಿನ್ಯೂ ಮಾಡಿ. ಯೇಸು ಆಕೆಯನ್ನು, ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದಿಯರಿಗೂ ಸಮಯದವರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಯದವಳು ಆತನಿಗೆ, ಯಹೂದಿಯನಾದ ನೀನು ಸಮಾಧಿಯವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದೆ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯಾ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು.
ಅವನು ಅವನ ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಏಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಥ್ಯಾಂಕ್ ಯು ಅವನಿಗೆ ಸಿಸ್ಟರ್, ಕೊಡುವ. ಓಕೆ. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ಬೈಬಲ್ ನಲ್ಲಿ ವರ್ಸ್ ನ ಓದಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಯೋಹಾನ 4ನೇ ಅಧ್ಯಾಯ 10ನೇ ವಚನದಿಂದ 22ನೇ ವಚನದವರೆಗೆ. ಓದ್ಬೇಕು ಬೇಗ. ಓದಿ ಸಿಸ್ಟರ್, ಬೇರೆದರು ಓದ್ತಾರ? ಓದಿ ಓದಿ, ಯಾರು ಓದ್ತೀರಾ ಬೇಗ ಓದಿ. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಆ ಬಾವಿಯನ್ನು ನಮಗೆ ಕೊಟ್ಟವನು. ಅವನು ಅವನ ಮಕ್ಕಳು ಅವನು ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ನೀನು ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗುವುದು, ನಿತ್ಯ ಜೀವನುಂಟು ಮಾಡುವುದು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಎಷ್ಟು ಒಳ್ಳೆಯ ವಿಚಾರಗಳನ್ನ ಯೇಸು ಕ್ರಿಸ್ತು ಆ ಹೆಂಗಸರ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಆ ಹೆಂಗಸು ಪಡ್ತಾ ಇರೋ ಒಂದು ಕಷ್ಟನ ನೋಡಿ ಯೇಸು ಕ್ರಿಸ್ತರು ವಾಕ್ಯದಲ್ಲೇ ಅಂದ್ರೆ ದೇವರ ಒಂದು ಯೋಜನೆ ಕುರಿತಾಗಿ ಆ ಸಮಾರ್ಯಳ ಜೊತೆ ಮಾತನಾಡ್ತಾ ಇದ್ದಾರೆ. ಆಗ ಸಮಾರ್ಯಳು ಅವ್ರ ಕಷ್ಟನ ಹೇಳ್ಕೋತಾರೆ, ನೋಡಿ ನಾವು ಊರಿಂದ ತುಂಬಾ ದೂರ ಇದ್ದೀವಿ, ಅಲ್ಲಿಂದ ಬಂದ್ಬಿಟ್ಟು ನಾವು ಇದನ್ನ ಸೇದ್ಕೊಂಡು ಅದು ಎಷ್ಟು 75 ಅಡಿ ಆಳವಾಗಿರುವಂತ ಒಂದು ಬಾವಿ, ಈಗೆಲ್ಲ ಮಿಷಿನ್ ಮೋಟರ್ಸ್ ಗಳೆಲ್ಲ ಇದೆ, ಆಗಿನ ಕಾಲದಲ್ಲಿ ಏನು ಇರಲಿಲ್ಲ ಪ್ರಿಯರೇ, ತುಂಬಾ ಕಷ್ಟ ಪಡ್ಬೇಕಾಯ್ತು ಆ ದಾರದಲ್ಲಿ, ಆ ದಾರ ಹಿಡ್ಕೊಂಡು ಎಳೆದ್ರೆ ಕೈಯಲ್ಲಿ ಚರ್ಮಗಳೆಲ್ಲ ಕಿತ್ತೋಗ್ಬಿಡುತ್ತೆ. ಅಷ್ಟು ಗಟ್ಟಿಯಾಗಿರುವಂತ ಒಂದು ದಾರದಲ್ಲಿ ತೆಂಗಿನಕಾಯಿ ಚಿ ಇದಿರುತ್ತಲ್ಲ ನಾರಲ್ಲಿ, ಆ ತರದ ದಾರದ ಆಗಿನ ಕಾಲದಲ್ಲಿ ಅದ್ರಲ್ಲಿ ಹಿಡ್ದಿ ಎಳ್ದಿ ಮನೆಗೆ ತಗೊಂಡೋಗಿ ಮಾಡೋದೆಲ್ಲ ತುಂಬಾ ಕಷ್ಟ ಅಲ್ವಾ. ಆದ್ರಿಂದ ಆ ಸ್ತ್ರೀ ಯಾವ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ರು ಅಂತಂದ್ರೆ, ಆತ್ಮಿಕ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಲೌಕಿಕವಾದಂತ ಶಾರೀರಿಕವಾದಂತ ನೀರಿನ ಬಗ್ಗೆನೇ ಆ ಸ್ತ್ರೀ ಮೇಲಿದ್ದಂತ ಒಂದು ಆಲೋಚನೆ. ಯೇಸು ಕ್ರಿಸ್ತರ ಮಾತಾಡ್ತಿದ್ದೆ ಆತ್ಮಿಕವಾದಂತ ವಿಚಾರ, ದೇವರ ವಾಕ್ಯನ ತಿಳ್ಕೊಂಡು ವಾಕ್ಯದ ಪ್ರಕಾರ ನಡ್ಕೊಳ್ಳುವಂತ ಒಂದು ವಿಚಾರನ ಆ ಸ್ತ್ರೀ ಬಗ್ಗೆ ಹೇಳ್ತಾ ಇದ್ರು. ಅದರಲ್ಲಿ ಆ ಸ್ತ್ರೀ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನೀನು ನಮ್ಮ ತಂದೆಗಳಿಗಿಂತ ದೊಡ್ಡವರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈ ಒಂದು ಬಾವಿಲಿ ಯಾರ್ಯಾರು ನೀರು ಕುಡಿದಿದ್ದಾರೆ ಗೊತ್ತಾ, ಅಬ್ರಹಾಮ್, ಇಸಾಕ್, ಮೋಸೆಸ್, ಇವ್ರು ಅಲ್ದಂತಾನೆ ಯಹೂದಿಗಳೆಲ್ರು, ಸಮಾರ್ಯದವ್ರೆಲ್ರು ಎಲ್ರುನುವೆ ಈ ಒಂದು ನೀರು ಕುಡ್ದಿದ್ರು. ಈ ಒಂದು ವಿಚಾರನ ಆ ಸ್ತ್ರೀ ಹೇಳ್ದಾಗ ಯೇಸು ಕ್ರಿಸ್ತರು ಎಷ್ಟು ಮೆಲೋಡಿಯಸ್ ಆಗಿ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ಒಂದು ಕಾಲ ಬರುತ್ತೆ, ಇಷ್ಟೆಲ್ಲ ಪ್ರಯಾಸ ಪಡೋದೇ ಬೇಕಾಗಿಲ್ಲ, ದೇವ್ರ ಚಿತ್ತನ ದೇವ್ರೇ ನಡೆಸ್ಕೊಂಡು ಹೊಂಟೋಗ್ಬಿಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಅದನ್ನ ಯಾವ ರೀತಿ ಮ್ಯಾಗಿ ಸಿಸ್ಟರ್ ಕಂಟಿನ್ಯೂ ಮಾಡ್ತಾರೆ ಈಗ ನೋಡಿ, ಕಂಟಿನ್ಯೂ ಅವರು. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆ ಆಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದುದು ಇರುವುದಿಲ್ಲ ಅನ್ನಲು ಏಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಏಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು, ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ, ನೀನು ಹೇಳಿದ ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ಆರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಇದೆ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ
ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ. ನೀವು ಅರಿಯದೇ ಇರುವಂತದನ್ನು ಆರಾಧಿಸುವವರು ಆದಿರಲಿ. ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ಥ್ಯಾಂಕ್ ಯು ದೇವರು. ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಈಗ ನಾವು ಬೈಬಲ್ನಲ್ಲಿ ನಾವು ನೋಡೋಣ ಪ್ರಿಯರೇ. ಯಾಕೆ ಬೈಬಲ್ ಮತ್ತೆ ಟೆಕ್ಸ್ಟ್ ಬುಕ್ ಎರಡನ್ನು ಕೂಡ ವ್ಯತ್ಯಾಸವಾಗಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಇದರಲ್ಲಿ ಇರುವಂತ ವಿಚಾರಗಳನ್ನ ಬೈಬಲ್ ಅಲ್ಲಿ ಕೆಲವೊಂದು ಪದಗಳನ್ನ ಬಳಕೆ ಮಾಡಿದ್ದಾರೆ, ಅದರಿಂದ ನಮಗೆ ಒಂದು ಒಳ್ಳೆ ಆತ್ಮಿಕವಾದಂತ ಪಾಠ ಸಿಗ್ಬಹುದು ಅಂತ ಅನ್ಬಿಟ್ಟು ಎಲ್ರು ಕೊಲಾಬ್ರೇಟ್ ಮಾಡಿ ನಿಮ್ಗೆ. ಈಗ ಯೋಹಾನ 4:20 27 ಓದಿ ವಿಕ್ಟರ್ ಬ್ರದರ್, ರೀಡ್ ಮಾಡಿ. ಓದ್ಲಿ ಬ್ರದರ್. ಓದಿ ಬ್ರದರ್. 27. ಓಕೆ ಬ್ರದರ್. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ಆರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮದಲ್ಲಿ ಇದೆ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವುದಾಗಿದ್ದೇವೆ. ನೀವು ಅರಿಯದೆ ಇರುವಂಥವನ್ನು ಆರಾಧಿಸುವವರು ಆದಿರಲಿ, ಸತ್ಯಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಥ್ಯಾಂಕ್ ಆ ಯು ಬ್ರದರ್. ಹೆಂಗಸು ಓಕೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಎಷ್ಟು ಸ್ಪಷ್ಟನೇನ ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದಾರೆ, ಹೇಳ್ಕೊಡ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ತುಂಬಾ ಅನೇಕ ವಿಚಾರಗಳನ್ನ ನಾವೆಲ್ಲರೂ ಕೂಡ ಗಮನ ಇಟ್ಟು ನಾವು ನೋಡ್ಬೋದು ಇಲ್ಲಿ. ಇದರಲ್ಲಿ ಯೇಸು ಕ್ರಿಸ್ತರು ಒಂದು ಕಾಲ ಬರುತ್ತದೆ ಅಂತಂದ್ರೆ ಏನ್ರು ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ, ಕ್ರಿಸ್ತನ್ನ ಅರಿಯುವಂತ ಜನಾಂಗದವರು ಎಲ್ಲಿಂದ ಬರ್ತಾರೆ, ಯಾವ ರೀತಿ ಇರ್ತಾರೆ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಉಲ್ಲೇಖ ಮಾಡ್ತಾ ಇದಾರೆ. ಎಲ್ಲರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಇದ್ರ ಬಗ್ಗೆ ತಂದೆಯ ದೇವರು ಏನ್ ಇದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕು. ಈಗ ಕೇಳುದಿಲ್ಲ, ಕೇಳಿಸ್ತಾ ಇಲ್ಲ. ಇವಾಗ ಹೋಯ್ತು ಧ್ವನಿ. ಅಂತಂದ್ರೆ ತಂದೆಯ ದೇವರ ವಿಚಾರ ಮಾತುಕತೆ ಮಾತಾಡೋದಕ್ಕೆ ಒಂದು ವಿಚಾರ ಸಿಗ್ತಾ ಇತ್ತು. ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಮೋಸೆಸ್ಸುನು ಕೂಡ ಏನ್ ಮಾಡಿದ್ರು, ತಂದೆಯ ದೇವರ ಸಂಗಡ ಮಾತಾಡ್ಬೇಕು ಅಂದಾಗ ಬೆಟ್ಟದ ಹತ್ರ ಹೋಗ್ತಾ ಇದ್ರು. ಆ ಒಂದು ವಾರ್ತೆ ಯೇಸು ಕ್ರಿಸ್ತರು ಬಂದ್ಬಿಟ್ಟು ಅವರ ಸಂಗಡ ಸಂಭಾಷಣೆನೆಲ್ಲ ಮಾಡಿಸ್ತಾ ಇದ್ರು. ಇವನ್ನೆಲ್ಲ ನಾವು ಓದಿರ್ತೀವಿ, ತಿಳ್ಕೊಂಡಿರ್ತೀವಿ. ಆದ್ರೆ ಈಗ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾ. ಪ್ರೆಸೆಂಟ್ ಡೇ ಅಂದ್ರೆ ಈಗಿರುವಂತ ಒಂದು ಸುವಾರ್ತೆ ಕಾಲದಲ್ಲಿ ನಾವು ನೇರವಾಗಿ ತಂದೆಯ ದೇವ್ರನ್ನ ನಾವು ಸಂಧಿಸ್ಬಹುದು, ಮಾತಾಡಿಸ್ಬಹುದು. ತಂದೆಯ ದೇವ್ರಿಗೆ ನಮ್ಮೆಲ್ಲ ಕರೀಲಿಕ್ಕೆ ಕೋರಿಕೆಗಳನ್ನೆಲ್ಲಾನು ಕೂಡ ಒಪ್ಪಿಸ್ಕೊಡ್ಬಹುದು ಪ್ರಿಯರೇ. ಇದಕ್ಕೆ ಯಾವುದೇ ವಿಧವಾದ ಇಲ್ಲ ಪ್ರಿಯರೇ. ಆ ಒಂದು ಆದ್ರೆ ಈಗಿಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಮಾರ್ಗನ ಯೇಸು ಕ್ರಿಸ್ತರು ಏನು ಸಲಾಗವಾಗಿ ಮಾಡ್ಬಿಟ್ರು. ಕ್ರಿಸ್ತರು ಬಂದ್ಬಿಟ್ಟು ಆ ಎಲ್ಲಾ ನ್ಯಾಯ ಪ್ರಮಾಣಗಳನ್ನೆಲ್ಲ ನೆರವೇರಿಸಿ
ಯಾವ ಒಬ್ಬ ಮನುಷ್ಯನು ಕೂಡ ನೆರವೇರಿಸದೇ ಇರುವಂತ ಒಂದು ನ್ಯಾಯ ಪ್ರಮಾಣನ ಮನುಷ್ಯನಾಗ್ ಬಂದು ನೆರವೇರಿಸಿ ದೇವರ ಒಂದು ಸಂಕಲ್ಪನ ಪೂರ್ತಿ ಮಾಡಿದ್ರು. ಆಗ ದೇವರ ಯೋಜನೆನೇ ಏನು ಅಂತ ನಾವು ನೋಡ್ಬೇಕಾದ್ರೆ, ದೇವರನ್ನ ಆರಾಧನೆ ಮಾಡೋದು ಇಂಥವರೇ ಆಗಿರ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ. ಏನಿದು ದೇವರ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮಧುರೇ, ನಾವೆಲ್ಲರೂ ಕೂಡ ಗಮನ ಇಟ್ಟು ನಾವು ನೋಡ್ಬೇಕು ಈ ವಿಚಾರನ. ಏನಿದು ದೇವರ ಆರಾಧನೆ ಮಾಡೋದು ಅಂದ್ರೆ ಏನು? ಚಪ್ಪಾಳೆ ಬಡಿದು ಜೋರಾಗಿ ಕೂಗೋದು, ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕಣ್ಣಲ್ಲಿ ನೀರ್ ಹಾಕೋದು, ಈ ಒಂದು ವಿಚಾರನ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಮ ನಡವಳಿಕೆ ಕ್ರಿಯೆ ಇದೆಯಲ್ಲ, ಇದೇ ನಮ್ಮ ದೇವರನ್ನ ಒಂದು ಮಹಿಮೆ ತರುವಂತ ಒಂದು ವಿಚಾರ ಆಗಿರುತ್ತೆ. ಯಾವ ರೀತಿ ಅಂತಂದ್ರೆ, ಯೇಸು ಕ್ರಿಸ್ತರನ್ನು ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಅವರ ಜೀವನ ಶೈಲಿಯಲ್ಲಿ ಅದ್ಭುತವಾದಂತ ಒಂದು ಯೋಜನೆಗಳನ್ನ ಇಟ್ಕೊಂಡಿದ್ರು. ಅಂದ್ರೆ ಯಾವ ರೀತಿ ಅಂತಂದ್ರೆ, ತನ್ನ ಸಡಿಗಲ್ಲಿ ಇರೋರನ್ನ ಒಳ್ಳೆ ರೀತಿ ನೋಡ್ಕೊಳ್ಳೋದು, ತನ್ನ ಒಂದು ದೇವರ ಒಂದು ಯೋಜನೆನ ಸಂಕಲ್ಪ ಮಾಡೋದು, ಈ ಈ ಒಂದು ವಿಚಾರಗಳನ್ನ ಅವರು ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡ್ ಬಂದ್ರು. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವುಗಳನ್ನು ಕೂಡ ಯಾವ ರೀತಿ ಇರಬೇಕು ಅಂತಂದ್ರೆ, ನಾವು ಕುಟುಂಬದಲ್ಲೇ ಆಗ್ಲಿ, ಕೆಲಸದಲ್ಲೇ ಆಗ್ಲಿ, ಒಂದು ಬೇರೆ ಒಂದು ಜನರ ಸಂಗಡ ಇರದೇ ಆಗ್ಲಿ, ಯಾವ ರೀತಿ ಇರಬೇಕು ಅಂತಂದ್ರೆ, ಇವರು ನಿಜವಾದ ದೇವರ ಮಕ್ಕಳು ಅನ್ನಿಸ್ಕೊಳ್ಳೋ ರೀತಿಯಲ್ಲಿ ಇರಬೇಕು ಪ್ರಿಯರೇ. ನೋಡಿ 26ನೇ ವಚನ ನೋಡ್ಬೇಕಾದ್ರೆ, ಒಂದು ಒಳ್ಳೆ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಟಚ್ ಆಗುವಂತ ಒಂದು ವಾಚನನೇ. ನೋಡಿ, ತಂದೆಯು ತಾನು ಹೇಗೆ ಸ್ವಂತ ಜೀವವುಳ್ಳವನಾಗಿದ್ದಾನೋ ಹಾಗೆ ಮಗನು ಸ್ವಂತ ಜೀವವುಳ್ಳವನಾಗುವುದನ್ನು ಮಾಡಿದನು ಅಂತ ಅನ್ಬಿಟ್ಟು ನೋಡ್ತಾ ಇದ್ದಾರೆ. ನೋಡಿ, ತಂದೆ ತನ್ನ ಮಗನ್ನ ಹೇಗೆ ಕೈ ಬಿಡದಂತೆನೆ, ಯೇಸು ಕ್ರಿಸ್ತನ ಹೇಗೆ ಕೈ ಬಿಡದಂತೆನೆ, 3ನೇ ದಿನದಲ್ಲಿ ಎಬ್ಬಿಸಿ ಇಡೀ ಲೋಕಕ್ಕೆ ಕ್ರಿಸ್ತನ ಒಂದು ಕ್ರಿಸ್ತನ ಒಂದು ತ್ಯಾಗ ಮನೋಭಾವನ ರ್ಯಾನ್ಸಮ್ನ ಇಡೀ ಲೋಕಕ್ಕೆ ಹೆಂಗೆ ಪ್ರಸ್ತಾರ ಮಾಡಿದ್ರು, ಅದೇ ಪ್ರಕಾರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವುಗಳು ಕ್ರಿಸ್ತನ ಅಂಗಾಂಗಗಳಾದಂತ ಸಭೆ ಆದಂತ ನಾವುಗಳನ್ನು ನಮ್ಮ ಸಹೋದರ ಸಹೋದರಿಯರ ಸಂಗಡನು ಕೂಡ ನಾವು ಹೇಗಿರ್ಬೇಕು ಅಂತಂದ್ರೆ, ನಾವು ಅವ್ರಿಗೆ ಒಳ್ಳೆ ರೀತಿ ಒಳ್ಳೆ ಮನೋಭಾವದಿಂದ ನಡ್ಕೊಂಡು ಅವ್ರನ್ನು ಕೂಡ ನಾವು ಕರ್ಕೊಂಡು ದೇವರೊಂದು ರಾಜ್ಯಕ್ಕೆ ಸೇರ್ಬೇಕು ಪ್ರಿಯರೇ. ಇದೇ ನಮ್ಗೆ ಉಲ್ಲೇಖ ಮಾಡ್ತಾ ಇರೋದು. ನೆಕ್ಸ್ಟ್ ಪ್ಯಾರಾನ ಮ್ಯಾಗಿ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತನಾಡುತ್ತೀ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗಡೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರ್ತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು, ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಅಷ್ಟರೊಳಗೆ ಶಿಷ್ಯರು, ಗುರುವೇ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನು ಅವರಿಗೆ, ನಿಮಗೆ ತಿಳಿದಂತ ಆಹಾರವು ನನಗುಂಟು ಎಂದು ಹೇಳಲು, ಶಿಷ್ಯರು ಆತನಿಗೆ, ಯಾರಾದರೂ ಊಟಕ್ಕೆ ತಂದು ಕೊಟ್ಟಿರೋ ಏನೋ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರಿಗೆ, ಓಕೆ ಅಲ್ಲಿವರೆಗೆ ನಾವು ನೋಡೋಣ, ಊಟದ ವರ್ಗವನ್ನು ನಾವು ನೋಡೋಣ. ಈಗ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಷ್ಟು ಒಳ್ಳೆ ರೀತಿಯಲ್ಲೇ ನೋಡಿ, ಈಗ ಯೇಸು ಕ್ರಿಸ್ತರ ಸಂಗಡ ಇದ್ದಂಥವ್ರು ಎಷ್ಟು ದಿನ ಇದ್ದಾರೆ ಅಂತಂದ್ರೆ, ಸುಮಾರು 1 ವರ್ಷಗಳು ಕಳೆದೋಗ್ಬಿಟ್ಟಿದೆ. ಯೇಸು ಕ್ರಿಸ್ತರ ಸಂಗಡ 12 ಜನ ಶಿಷ್ಯಂದಿರಿದ್ದಾರೆ. ನೋಡಿ, ಥಿಂಕ್ ಮಾಡಿ, 29ರಲ್ಲಿ ಯೇಸು ಕ್ರಿಸ್ತರ ಏನ್ ಮಾಡ್ತಾರೆ, ಅವರು ಶಿಷ್ಯಂದಿರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಆಲ್ರೆಡಿ ಈ ಒಂದು ಸಾರಿಯ ಸೀಮೆಗೆ ಬರೋವರೆಗೆನೆ 1 ವರ್ಷಗಳ ಕಾಲ, ಅಂದ್ರೆ 365 ದಿನಗಳವರೆಗೂ ಹಗಲು ರಾತ್ರಿ ಹಗಲು ರಾತ್ರಿ ಕ್ರಿಸ್ತ ಸಂಗಡ ಇದ್ಬಿಟ್ಟು. ಅದು ಅಲ್ಲದಂತೆನೆ ಆ ಹೆಂಗಸಿ ಏರು ಏನು ಎತ್ತ ಅನ್ಬಿಟ್ಟು ಶಿಷ್ಯಂದಿರಿಗೂ ಕೂಡ ಗೊತ್ತು. ಯೇಸು ಸ್ವಾಮಿ ಜೊತೆ ಮಾತಾಡ್ತಾ ನೋಡ್ಬಿಟ್ಟು, ಯಾಕಪ್ಪ ಮಾತಾಡ್ತಾ ಇದ್ದೀರಾ ಜೀಸಸ್ ಕ್ರೈಸ್ಟ್ ಅಂತ ಅನ್ಬಿಟ್ಟು ಏನ ಕೇಳಿದ್ರಾ ಕೇಳಿದ್ರಾ ಇಲ್ಲ ಬ್ರದರ್. ಕೇಳಿಲ್ಲ ಪ್ರಿಯ ಮತ್ತು ಸಹೋದರರೇ. ಯಾಕೆ ನೋಡ್ಬೇಕಾದ್ರೆ, ಕ್ರಿಸ್ತನ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದ್ಭುತ.
ಓಕೆ ಬ್ರದರ್, ಓಕೆ, ವೆರಿ ಗುಡ್. ಅವರು ಯಾವ ರೀತಿ ಒಂದು ಅದ್ಭುತವಾದ ನಡವಳಿಕೆನ ಶಿಷ್ಯರ ಹತ್ರ ತೋರಿಸ್ಕೊಟ್ಟಿದ್ರು. ಅವರು ಕೆಟ್ಟ ಜನರ ಸಂಗಡ ಇದ್ರೂ ಕೂಡ ಆ ಒಂದು ಮಲಿನತ್ವ ಅವರಲ್ಲಿ ಒಳಗೆ ಆಗದಿರೋ ರೀತಿಯಲ್ಲಿ ಆ ಒಂದು ಒಳ್ಳೆ ಮನೋಭಾವನ ಆ ಶಿಷ್ಯಂದಿರು ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಆದ್ರಿಂದನೆ ಶಿಷ್ಯಂದಿರು ಯಾರು ಕೂಡ ಯೇಸು ಸ್ವಾಮಿ ಇಲ್ಲ. ಅವರೆಲ್ಲ ಏನ್ ಅನ್ಕೊಂಡಿರ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಂದ್ ಪಕ್ಷ ಆ ಸ್ತ್ರೀನೇ ಬದಲಾವಣೆ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ಒಂದು ಮನೋಪರಿವರ್ತಕ ಆಗುವಂತ ಒಂದು ಮಾತುಗಳನ್ನ ಮಾತಾಡ್ತಾ ಇರ್ತಾರೆ ಅಂದ್ಬಿಟ್ಟು ಸೈಲೆಂಟ್ ಆಗಿ ನೋಡ್ತಾ ಇರ್ತಾರೆ. ಬನ್ನಿ ಈಗ ಬೈಬಲ್ ಅಲ್ಲಿ ನೋಡೋಣ. ನೋಡಿ ಬೈಬಲ್ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ವಿಚಾರನ, ಡಿ ಎಕ್ಸ್ಪ್ಲೈನ್ ನೀಟ್ ಆಗ್ತಾರೆ. ಈಗ ಬೈಬಲ್ ನೋಡ್ತೀರಾ, ನಮ್ಮ ಪ್ರಭಾವತಿ ಸಿಸ್ಟರ್ ರೀಡ್ ಮಾಡ್ತಾರೆ. ಈಗ ಪ್ರಭಾವತಿ ಸಿಸ್ಟರ್ ಯೋಹಾನ 4ನೇ ಅಧ್ಯಾಯ 27ನೇ ವಚನದಿಂದ 40ನೇ ವಚನ. ಇತರು ಬಂದು ಆತನು ಒಬ್ಬ ಹೆಂಗಸಿನ ಸಂಬಳ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಬಳ ಯಾಕೆ ಮಾತಾಡುತ್ತಿ ಎಂದು ಬರೆಯ ಕೇಳಲಿಲ್ಲ. ಆಗ ಆ ಹೆಂಗಸು ನೋಡಿ ಮೈಕ್ ದೂರ ಇಟ್ಕೊಂಡು ಓದಿ, ಡಿಸ್ಟರ್ಬ್ ಆಗ್ತಾ ಇದೆ. ನಿನಗೆ ಏನು ಬೇಕು, ಆಕೆಯ ಸಂಬಳ ಯಾಕೆ ಮಾತಾಡುತ್ತಿ ಎಂದು ಒಬ್ಬರೂ ಕೇಳಲಿಲ್ಲ. ಇಲ್ಲ ಕೇಳಿಸ್ತಾ ಇಲ್ಲ, ನೀಟಾಗಿ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಸಿಸ್ಟರ್. ಮೋಹನ್ ಬ್ರದರ್ ರೀಡ್ ಮಾಡಿ ಸಿಸ್ಟರ್. 27ನೇ ವಚನದಿಂದ 40ನೇ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಕೇಳಿಸ್ತದೆ ಬ್ರದರ್? ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತನಾಡುತ್ತಿ ಎಂದು ಒಬ್ಬರು ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ ಅಲ್ಲಿ ಒಬ್ಬನಿದ್ದಾನೆ, ಬ್ರದರ್ ಮ್ಯೂಟ್ ಆಗಿದೆ ನೋಡಿ. ಅಲ್ಲಿ ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಅಷ್ಟರೊಳಗೆ ಶಿಷ್ಯರು ಗುರುವೇ ಊಟ ಮಾಡು ಎಂದು ಆತನು ಬೇಡಿಕೊಂಡರು. ಆದರೆ ಆತನು ಅವರಿಗೆ ನಿಮಗೆ ತಿಳಿಯದಂತ ಆಹಾರವು ನನಗೆ ಒಂದು ಉಂಟು ಎಂದು ಹೇಳಲು ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟಾರೋ ಏನೋ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು, ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದು ಎಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳಗಾಗಿ ಕೊಯ್ಲಿಗೆ ಬಂದುವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸುತ್ತಾನೆ. ಹೀಗೆ ಬಿತ್ತುವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವನೊಬ್ಬ ಕೊಯ್ಯುವನೊಬ್ಬ ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂತ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸಿದೆನು. ಬೇರೊಬ್ಬನು ಕಷ್ಟ ಮಾಡಿದರೆ ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯದಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಅಷ್ಟೇ ಅಲ್ಲ ಬ್ರದರ್? ಸಹೋದರ ಮತ್ತು ಸಹೋದರ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಗಿಸ್ಟರ್, ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಯೇಸು ಕ್ರಿಸ್ತರು ಎಷ್ಟು ಒಳ್ಳೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಒಂದು ಮುಖ್ಯವಾದಂತ ಉದ್ದೇಶ ಏನು ನೋಡಬೇಕಾದ್ರೆ, ತಂದೆಯ ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸೋದು. ಅವರು ಶಾರೀರಿಕವಾದಂತ ರೀತಿಯಲ್ಲಿ ಅಂದ್ರೆ ಶಕ್ತಿ ಸಾಮರ್ಥ್ಯ ಬರೋದಕ್ಕೋಸ್ಕರ ಊಟ ತಿಂಡಿಗಾಗಿ ಅವರು ಎಂದೂ ತವಕ ಪಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ,
ಕ್ರಿಸ್ತನ ಬಗ್ಗೆ ಅಂದ್ರೆ ದೇವರ ಬಗ್ಗೆ ಕ್ರಿಸ್ತನು ಹಂಚಿ ಹೇಳುವಂತ ಒಂದು ವಿಚಾರ ಇದೆಯಲ್ಲ, ಆ ಒಂದು ಕೆಲ್ಸನ ಪರಿಪಕ್ವವಾಗಿ ಮಾಡೋದಕ್ಕೆ ಅವರು ಸಿದ್ಧವಾಗಿ ನಿಂತಿದ್ರು. ಪ್ರಿಯರೇ, ಇದರಲ್ಲಿ ನಾವು ಕೂಡ ತಿಳ್ಕೋಬೇಕಾದ ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ, ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನ ನಾವು ಕೂಡ ಎಲ್ಲಾ ವಿಧವಾದಲ್ಲಿಯೂ ಕೂಡ ಮುಂದೆ ನಿಂತು ಮಾಡುವಂತ ರೀತಿಯಲ್ಲಿ ಇರ್ಬೇಕು. ಇದರಲ್ಲಿ ನಾವು ಒಂದು ನೋಡುವಂತವರಾಗಿರ್ತೀವಿ. ಏನು ಅಂತಂದ್ರೆ ಆ ಮೆಸ್ಸಿಯ ಬಂದ್ರು ಅಂತ ಅಂತ ಅನ್ಕೊಳ್ತಾರೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಮೆಸ್ಸಿಯನ್ ಬಗ್ಗೆ ಎಲ್ಲಿ ಫಸ್ಟ್ ಬರ್ದಿದ್ದಾರೆ ಬೈಬಲ್ ಅಲ್ಲಿ ಅಂತ ನಾವು ನೋಡ್ಬೇಕಾದ್ರೆ, ಮೋಸೆಸ್ ಬರೆದಂತ 5 ಕಾಂಡಗಳಿದೆಯಲ್ಲ, ಆ ಒಂದು 5 ಕಾಂಡಗಳಲ್ಲೇನೆ ಸಮೃದ್ಧಿಯಾಗಿ ನೀಟಾಗಿ ಬರೆದ್ಬಿಟ್ಟಿದ್ದಾರೆ ಮೆಸ್ಸಿಯ ಬರ್ತಾರೆ. ಏ ಇಡೀ ಲೋಕಕ್ಕೆ ರಕ್ಷಕರು ಈ ಒಂದು ವಿಚಾರ ಈ ಒಂದು ಸಂತತಿಯಿಂದನೇ ಬರ್ತಾರೆ ಅಂತ ಅನ್ಬಿಟ್ಟು ಫಸ್ಟ್ ಬರ್ದಿದೆ ಎಲ್ಲಿ ಅಂತ ನಾವು ನೋಡ್ಬೇಕಾದ್ರೆ, ಮೋಸೆಸ್ ಬರೆದಂತ 5 ಬುಕ್ ಯಾವ್ದು ಗೊತ್ತಲ್ವಾ? ಆದಿಕಾಂಡ, ವಿಮೋಚನೆ ಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕಾಂಡ, ಅರಣ್ಯ ಕಾಂಡ ಇದೆಯಲ್ಲ, ಈ ಒಂದು 5 ಕಾಂಡಗಳಲ್ಲೇನೆ ಮೆಸ್ಸಿನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಯೆಶಾಯ ಬರೋದಕ್ಕಿಂತ ಮುಂಚಿತವಾಗ್ಲೇನೆ ಬರೆದಿದ್ದೆ ಈ ಒಂದು ಪುಸ್ತಕಗಳಲ್ಲಿ ಪ್ರಿಯರೇ. ಅದಾದ್ಮೇಲೆ ಇನ್ನೊಂದು ನಾವು ನೋಡಬಹುದು, ಏನಿದು ಊಟ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇದರಲ್ಲಿ ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ದೇವರ ಒಂದು ವಾಕ್ಯ ಊಟ ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ ಓದಿ. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ಸುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಇದು ಇನ್ನಾರಿಗೂ ತಿಳಿಯದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಿವಿಯುಳ್ಳವನು ಕೇಳಲಿ, ಬಚ್ಚಿಟ್ಟ ಮನ್ನನ ಯಾರು ಕೊಡ್ತೀನಿ ಅಂತ ಹೇಳ್ತಾ ಇರೋದು? ಯಾರು ಕೊಡ್ತೀನಿ ಅಂತ ಹೇಳ್ತಾ ಇರೋದು ಮನ್ನನ? ಜಯ ಹೊಂದೋರು, ಜಯ ಹೊಂದೋರು ಏನಾಗಿರ್ತಾರೆ ಅಂದ್ರೆ ಕಿವಿನ ತೆರ್ಕೊಂಡಿರ್ತಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಒಂದು ಕೇಳಿಸ್ಕೊಂಡು ಕೈಗೊಂಡು ನಡೆಯುವಂತ ವ್ಯಕ್ತಿಗಳೇನೆ ಜಯ ಒಂದೇ ಹೊಂದುತ್ತಾರೆ. ಅಂತ ಮಕ್ಕಳಿಗೇನೆ ದೇವರು ಪರಲೋಕದ ಮನ್ನಾ ಅಂತಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಪರಲೋಕದಲ್ಲಿ ಇರೋದಕ್ಕೆ ಸ್ಥಳಾವಕಾಶ ಕೊಡ್ತೀನಿ ಅಂತ ಅರ್ಥ. ಈಗ ನಾವು ಒಂದು ದೇಶದಲ್ಲಿ ನಾವು ವಾಸ ಮಾಡ್ಬೇಕು ಅಂದ್ರೆ, ಆ ಒಂದು ದೇಶದ ಎಲ್ಲಾ ಸೌಲಭ್ಯಗಳು ನಮ್ಮ ಶರೀರ ಹೊಂದ್ಕೊಳ್ಳೋ ರೀತಿಯಲ್ಲಿ ಇರ್ಬೇಕು. ನೀರು, ಆಹಾರ, ಜನ, ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪರಲೋಕದ ಒಂದು ಸ್ವಾಸ್ಥ್ಯದಲ್ಲಿ ನಾವ್ ಇರ್ಬೇಕು ಅಂತಂದ್ರೆ, ಆ ಒಂದು ದೇವರ ಒಂದು ದೈವಿಕವಾದಂತ ಒಂದು ಯೋಜನೆನ ತಿಳ್ಕೊಂಡು ಅದನ್ನ ತಿಂದಿ ಡೈಜೆಸ್ಟ್ ಮಾಡುವಂತ ಶಕ್ತಿ ಉಳ್ಳ ಒಂದು ಜ್ಞಾನನ ನಮ್ಮಲ್ಲಿ ಇರ್ಬೇಕು ಪ್ರಿಯರೇ. ಅದು ಯೇಸು ಕ್ರಿಸ್ತರು ಅಮೋಘವಾಗಿ ನಮ್ಮ ಮಧ್ಯದಲ್ಲಿ ಹೇಳ್ಕೊಂಡ್ರು. ಈಗ ನಾವೇನ್ ಮಾಡ್ಬಿಡೋಣ ಅಂತಂದ್ರೆ, ಆ ಪ್ಯಾರಾನ ಫುಲ್ಲು ಕಂಪ್ಲೀಟ್ ಮಾಡ್ಬಿಡೋಣ. ಮ್ಯಾಗಿ ಸಿಸ್ಟರ್, ಆ ಪ್ಯಾರಾ ಕಂಪ್ಲೀಟ್ ಮಾಡ್ಬಿಡಿ. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವವನೊಬ್ಬ, ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂತ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದಿರಿ ಎಂದು ಹೇಳಿದನು. ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದವನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಯದಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ
ನಾವು ಆತನನ್ನು ನಂಬಿರುವುದು ಇನ್ನು ಮೇಲೆ ನಿನ್ನ ಮಾತಿನ ಮೇಲೆ ಅಲ್ಲ. ನಾವು ಕಿವಿಯಾರೆ ಕೇಳಿ ಆತನು ಲೋಕರಕ್ಷಕನೇ ಹೌದೆಂದು ತಿಳುಕೊಂಡಿದ್ದೇವೆ ಎಂದು ಹೇಳಿದರು. ಆ 2 ದಿವಸಗಳಾದ ಮೇಲೆ ಆತನು ಅಲ್ಲಿಂದ ಹೊರಟು ಗಲಿಯಕ್ಕೆ ಹೋದನು. ಥ್ಯಾಂಕ್ ಯು ಮ್ಯಾಗಿ ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಒಂದು ವಚನ ನಾವು ಓದ್ಬಿಡೋಣ. ಯೋಹಾನ 4:41 42ನೇ ವಚನ. ಸುಧಾ ಸಿಸ್ಟರ್ ರೀಡ್ ಮಾಡಿ. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ. ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಪ್ರಿಯ ಸಹೋದರ ಮತ್ತು ಸಹೋದರ, ನಾವುಗಳನ್ನು ಕೂಡ ಪ್ರಿಯರೇ ಕಿವಿಯಾರೆ ಕೇಳೇನೆ ಯೇಸು ಕ್ರಿಸ್ತರು ಸ್ವಂತ ರಕ್ಷಕ, ಲೋಕ ರಕ್ಷಕ ಅಂತ ಅಂಗೀಕರಿಸ್ಕೊಂಡು ತಂದೆಯ ದೇವ್ರ ಬಳಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾವ್ ಯಾರಾದ್ರೂ ಯೇಸು ಕ್ರಿಸ್ತರ್ ನೋಡಿದೀವಾ? ಯಾರಾದ್ರೂ ನೋಡಿದ್ದೀರಾ? ನೋಡಿಲ್ಲ. ತಂದೆಯ ದೇವ್ರು ನೋಡಿದ್ದೀರಾ? ಯಾವ ರೀತಿ ಇರ್ತಾರೆ ಅಂತ ಒಂದು ಆಲೋಚನೆ ಏನಾದ್ರೂ ಇದೆಯಾ ನಮ್ಮಲ್ಲಿ? ಸೃಷ್ಟಿಯನ್ನು ನೋಡಿದ್ದೇವೆ. ಸೃಷ್ಟಿ ಕ್ರಮ ನಾವು ನೋಡಿದೀವಿ, ಓಕೆನಾ? ಆದ್ರೆ ಪ್ರಿಯರೇ, ತಂದೆಯ ದೇವರು ಯಾವ ಒಂದು ವಿಧಾನದಲ್ಲಿದ್ದಾರೆ, ಯೇಸು ಕ್ರಿಸ್ತರು ಈಗ ಯಾವ ಒಂದು ವಿಚಾರದಲ್ಲಿದ್ದಾರೆ ಅನ್ನೋದನ್ನೇ ನಾವು ನೀವು ತಿಳಿಬೇಕು ಅಂತಂದ್ರೆ, ನಾವು ಅವರಾಗಿ ಆದಾಗ್ಲೇನೆ ನಾವು ಅವ್ರನ್ನ ನೋಡೋದಕ್ಕೆ ಸಾಧ್ಯ. ಈಗ ತಂದೆಯ ದೇವ್ರನ್ನ ನೋಡುದು ಅಂದ್ರೆ ಆದಂತ ಮಾತಲ್ಲ ಪ್ರಿಯರೇ. ತಂದೆಯ ದೇವರು ಬರೀ 144,000 ಸದಸ್ಯರುಗಳು ಹೊರತುಪಡಿಸಿ ಯಾರೂ ಕೂಡ ಇಲ್ಲ. ಇದನ್ನ ಹೇಳ್ಬೋದು ಅಂತಂದ್ರೆ, ಯೇಸು ತಂದೆಯ ದೇವ್ರನ್ನ ನೋಡಿದಾರ? ನೋಡಿದ್ದಾರೆ. ಹಾಗಿರ್ಬೇಕಾದ್ರೆ ಯೇಸು ಸ್ವಾಮಿ ಇರುವಂತ ಸ್ವಭಾವದಲ್ಲೇನೆ 144,000 ಸದಸ್ಯರುಗಳು ಇರ್ತಾರೆ. ಹಾಗಿರ್ಬೇಕಾದ್ರೆ 144 ಪ್ಲಸ್ ಜೀಸಸ್ ಕ್ರೈಸ್ಟ್ ಬಿಟ್ರೆ ಇನ್ಯಾರೂ ಕೂಡ ತಂದೆಯ ದೇವ್ರನ್ನ ಒಂದು ದೈವಿಕವಾದ ಒಂದು ಸ್ವಭಾವನ ನೋಡೋದಕ್ಕೆ ಆಗೋದಿಲ್ಲ ಪ್ರಿಯರೇ. ಇನ್ನು ಮಹಾಸಮೂಹ ನೋಡ್ಬೋದಾ ಅಂತಂದ್ರೆ, ಇಲ್ಲ. ಅವರು ಕೂಡ ಏನಾಗಿರ್ತಾರೆ ಅಂದ್ರೆ ದೇವದೂತರ ಒಂದು ವೇಷದಲ್ಲಿ ಇರ್ತಾರೆ. ಇನ್ನು ನಂಬಿಕೆ ನೋಡ್ಬೋದಂದ್ರೆ ಅವರು ಕೂಡ ಆಗ್ಲೂ ಕೂಡ ನೋಡಿಲ್ಲ, ಮುಂಬರುವಂತ ದಿನದಲ್ಲೂ ಕೂಡ ನೋಡೋದಕ್ಕೆ ಅವಕಾಶ ಇರೋದಿಲ್ಲ. ಲೋಕ ನೋಡ್ಬೋದಾ ಅಂದ್ರೆ ಲೋಕನು ಕೂಡ ನೋಡಕ್ಕಾಗಲ್ಲ. ಇವರೆಲ್ಲರೂ ಯಾರನ್ನ ನೋಡ್ಬೋದು ಅಂತಂದ್ರೆ 144,000 ಸದಸ್ಯರುಗಳು ಯೇಸು ಕ್ರಿಸ್ತರನ್ನ ನೋಡ್ಬೋದೇ ಹೊರತು ಅಮರತ್ವ ಪದವಿಲಿರುವಂತ ತಂದೆಯ ದೇವರು, ಮಹಿಮೆ ಉಳ್ಳ ಒಂದು ಮಹಿಮಾ ಶಕ್ತಿಯಲ್ಲಿರುವಂತ ತಂದೆಯ ದೇವರನ್ನ ನೋಡೋದು ಸುಲಭವಾದಂತ ಮಾತಲ್ಲ ಪ್ರಿಯರೇ. ಈ ಒಂದು ವಿಚಾರನೇ ಆ ಒಂದು ಸ್ತ್ರೀ ಹತ್ರ ಬಿಡಿಸಿ ಬಿಡಿಸಿ ಯೇಸು ಕ್ರಿಸ್ತರು ಹೇಳ್ಕೊಟ್ರು ಹೇಳಿದ್ರು. ಅದೇ ಆ ಒಂದು ಸಂಗತಿನ ಕೇಳಿ ನಾ ಯಾವ ರೀತಿ ಸ್ತ್ರೀ ವಿಚಾರ ಯಾವ ರೀತಿ ಇಡೀ ಜನರಿಗೆ ಹೇಳಿದ್ರು ಅಂತಂದ್ರೆ, ನನ್ನ ಒಂದು ಬಯೋಡೇಟಾ ಎಲ್ಲಾನು ಕೂಡ ಹೇಳ್ತಾರೆ, ಇವರು ಪ್ರವಾದಿ ಅನ್ಸುತ್ತೆ ಅಂತ ಅನ್ಕೊಂಡು ಇಡೀ ಊರಲ್ಲಿರುವಂತ ಯಾರ್ಯಾರು ಅಂತ ನಾವು ನೋಡ್ಬೇಕು. ಗಲಾಲಿದವರು, ಸಮಾರ್ಯದವ್ರು ಎಲ್ರು ಕೂಡ ಬಂದು ಕ್ರಿಸ್ತನ ಅದಕ್ಕೋಸ್ಕರ ಬಂದ್ರು ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತ ಮಾಡ್ತಿದ್ದಂತ ಮಾತುಗಳು ಪರಲೋಕ ರಾಜ್ಯದ ಅನೇಕ ಸತ್ಯಾರ್ಥ ವಿಚಾರಗಳನ್ನ ಅವ್ರಿಗೆ ಸಮಂಜಸವಾಗಿ ತಿಳಿಸಿ ಹೇಳ್ಕೊಡ್ತಿರೋ ಒಂದು ವಿಧಾನ ಇರುತ್ತಲ್ಲ, ಆ ವಿಧಾನಕ್ಕೆ ಎಲ್ರು ಆಗಿದ್ರು ಅಂತಂದ್ರೆ ಒಳಗಾಗಿದ್ರು. ಅವ್ರನ್ನೇ ಹೋಗೋ ರೀತಿಯಲ್ಲಿ ದೇವರ ಯೇಸು ಕ್ರಿಸ್ತರು ದೇವರ ಒಂದು ಮಹಿಮೆನ ನೀಟಾಗಿ ಇಡೀ ಜನರಿಗೆ ತಿಳಿದ್ರು. ಅದಕ್ಕೆ ಲೋಗೋ ಅಂತ ಕರೀತಾರೆ. ಲೋಗೋ ಅಂದ್ರೆ ಏನ್ ಗೊತ್ತಾ? ಸುವಾರ್ತೆ, ದೇವರ ವಾರ್ತೆ, ದೇವರ ವಾಕ್ಯ. ದೇವರು ಏನ್ ಆಲೋಚನೆ ಮಾಡ್ತಾರೋ ಆ ಒಂದು ಆಲೋಚನೆನ ಧ್ವನಿ ಕೊಡೋರು ಯಾರು ಅಂದ್ರೆ ಯೇಸು ಕ್ರಿಸ್ತರು. ಈಗ ನಾವೆಲ್ಲ ಥಿಂಕ್ ಮಾಡ್ತೀವಿ, ಈಗ ಒಂದು ಯೋಚನೆ ಮಾಡ್ತೀವಿ, ಆ ಯೋಚನೆ ಪದ ಬಳಕೆಯಾಗಿ ಇದೆಯಲ್ಲ, ಆ ಒಂದು ಟೂಲ್ ಆಗಿ ಯಾರನ್ನ ಯೂಸ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರು ತನ್ನ ಸ್ವಂತ ಮಗನೇ. ಅಂದ್ರೆ ಯಾವ ರೀತಿ ಬೆರೆತೋಗಿದ್ರು ಅಂದ್ರೆ ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತರು ಇಬ್ರು ಕೂಡ
ಅನ್ಯೋನ್ಯತೆಯಿಂದ ವಿಲೀನಾಗುವನು. ಅದೇ ಪ್ರಕಾರ ಪ್ರಿಯರೇ, ನಾವು ಈ ಒಂದು ಕ್ರಿಸ್ತನ ಒಂದು ಒಂದು ಕೃಪೆ ಕಾಲದಲ್ಲಿರುವಂತ ನಾವುಗಳನ್ನು ಕೂಡ ಸುವಾರ್ತೆ ನಮ್ಗೆಲ್ಲರಿಗೂ ಕೂಡ ಅದ್ಭುತವಾಗಿ ಬಂದು ಸಿಕ್ಕಿದೆ. ಇವು ಒಳ್ಳೆ ವಿಚಾರದಲ್ಲಿ ನಮಗೆ ಸಿಕ್ಕಿದೆ. ನಾವು ಕೂಡ ಹೇಗೆ ನಾವು ಯೇಸು ಕ್ರಿಸ್ತರ ಅನ್ಯೋನ್ಯರಾಗಿರ್ಬೇಕು ಅಂದ್ರೆ, ಹೇಗೆ ತಂದೆಯ ದೇವರ ಸಂಗಡ ಯೇಸು ಕ್ರಿಸ್ತರು ಅನ್ಯೋನ್ಯವಾಗಿದ್ರು, ತಂದೆಯ ದೇವರ ಆಲೋಚನೆಯನ್ನು ಯೇಸು ಕ್ರಿಸ್ತರು ಹೆಂಗೆ ವ್ಯಕ್ತಪಡಿಸ್ತಾ ಇದ್ರು, ಅದೇ ಪ್ರಕಾರ ನಾವುಗಳು ಸಭೆ ನಾವುಗಳನ್ನು ಕೂಡ ಹೇಗಿರ್ಬೇಕು ಅಂದ್ರೆ, ಯೇಸು ಕ್ರಿಸ್ತ ಏನ್ ಅನ್ಕೊಂಡಿದಾರೋ, ಯೇಸು ಕ್ರಿಸ್ತರು ಯಾವ ರೀತಿ ಅವರ ಉದ್ದೇಶಗಳಿತ್ತೋ ಆ ರೀತಿ ನಾವು ಇರಬೇಕು. ಆ ಒಂದು ಉದ್ದೇಶಗಳನ್ನ ಸಫಲ ಪಡಿಸೋದಕ್ಕೆ ಪ್ರಯಾಸ ಪಡಬೇಕು ಪ್ರಿಯರೇ. ನಮ್ಮಲ್ಲೂ ಕೂಡ ಅನೇಕ ಕಷ್ಟ ಕಾರ್ಪಣ್ಯಗಳು, ಒಂದು ಶೋಧನೆಗಳು, ಒಂದು ಒಳ್ಳೆ ಒಳ್ಳೆ ಒಂದು ಕೆಟ್ಟದಾದಂತ ಒಂದು ಸಂಗತಿಗಳು ಬರಬಹುದು. ಆದರೂ ಬಿದ್ದು ಹೋಗ್ದಂತೆನೆ ನಾವು ಎದ್ದು ನಿಂತ್ಕೊಂಡು ಹೋಗೋಣ. ಹೇಗೆ ಸಮಾರ್ಯ ಸ್ತ್ರೀ ಅದು ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಆ ಒಂದು ಬೇರೆ ಒಂದು ಕೆಲ್ಸದಲ್ಲಿ ಒತ್ತು ಒಳಗಿದ್ದಂತ ಆ ಒಂದು ಸ್ತ್ರೀ ಯಾವ ರೀತಿ ಕ್ರಿಸ್ತನ ಬಗ್ಗೆ ಇಡೀ ಊರಿಗೆ ಪ್ರಚಾರ ಮಾಡಿದ್ರು, ಅದೇ ಪ್ರಕಾರ ಪ್ರಿಯರೇ ನಾವು ಸತ್ಯ ಕಲ್ತಿದೀವಿ. ಸತ್ಯ ಕಲ್ತಿಲ್ದೇ ಇರುವಂತ ಅನೇಕ ಕ್ರೈಸ್ತರುಗಳಿದ್ದಾರೆ, ಅವ್ರಿಗೂ ಕೂಡ ತಿಳಿಸೋಣ, ಹೇಳ್ಕೊಡೋಣ, ದೇವರ ರಾಜ್ಯದ ಬಗ್ಗೆ ತಿಳಿಸ್ಕೊಡೋಣ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದ್ ಬರುವಂತ ದಿನದಲ್ಲಿ ನೆಕ್ಸ್ಟ್ ನಾವು ನೋಡುವಂತವರಾಗಿರೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿದೆ, ರೀಪ್ರಿಂಟ್ 1574ರಲ್ಲಿ ಬರೆದಿರೋ ಒಂದು ಸಂಗತಿನ ನಮ್ಗೆ ಈ ಒಂದು ಬುಕ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮುಂದಿನ ವಾರ ದೇವ್ರ ಚಿರ್ತಾ ಇದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ವಿಚಾರನ ನಾವು ತಿಳ್ಕೊಳ್ಳೋಣ. ದೇವ್ರಿ ವಾಕ್ಯಗಳ ಮುಖಾಂತರ ಆಶೀರ್ವದಿಸ್ಲಿ. ಯಾರಿಗಾದ್ರೆ ಡೌಟ್ಸ್ ಇದೆ ಇವತ್ತಿನ ಪಾಠದಲ್ಲಿ? ಬ್ರದರ್ ಒಂದು ಪ್ರಶ್ನೆ ಕೇಳ್ರಿ. ಏನ್ ಬ್ರದರ್ ಹೇಳಿ? ಅದು ಸಮಾರ್ಯಾರ ಅಂದ್ರಲ್ರಿ, ಸಮಾರ್ಯ ಬೇರೆ ದೇಶ ಅಂದ್ರಲ್ಲ, ವಿಶ್ವಮೇ ಅವ್ರು ಸಮಾರ್ಯ ಕಡೆ ವಿಶ್ವಮೇನ ಕೆಲವು ಶಿಷ್ಯರಿಗೆ ಹೇಳ್ತಾನ ಅಲ್ಲಿ ಕಾಲು ಇಡಬೇಡ್ರಿ ಅಂತಾರ. ಮತ್ತೆ ವಿಶ್ವಮೇನ ಸ್ತ್ರೀಗೆ ಹೇಳ್ತಾರಲ್ರಿ ಈಗೆಲ್ಲ ಹೋಗಿ ಬಗ್ಗೆ, ಮತ್ತೆ ಅವ್ರು ಯಾರ್ರಿ ಅದು? ಸಮಾರ್ಯ ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಕಂಟ್ರಿ ಹೆಸರು ಅಂತ ಅನ್ಬಿಟ್ಟು ಬ್ರದರ್, ಅದು ಆ ಒಂದು ಸಮಾರ್ಯ ಅಂತಂದ್ರೆ ಒಂದು ಒಂದು ಜನಾಂಗ, ಒಂದು ವಿಭಿನ್ನವಾದಂತ ಜನಾಂಗ ಇರುವಂತ ಒಂದು ಜಾಗನೇ ಸಮಾರ್ಯ. ಅದೇ ಯಾರ್ಯಾರು ಅಂತಂದ್ರೆ ಗಲಿಲಿದವರು ಮತ್ತೆ ಯೂದರುಗಳು ಇರುವಂತ ಒಂದು ಜಾಗ ಅಂತ ಅನ್ಬಿಟ್ಟು ಇಂಟರ್ ಬರ್ದಿದೆ ಅಂತ. ಅಲ್ರಿ ಈಗ ಅದು ಕರೆಕ್ಟ್ ರೀ, ನಾನು ಅದು ಸ್ತ್ರೀ ಇತ್ತಲ್ರಿ ಅವಳು ಅನ್ಯ ಜಾತಿ ಅವಳು ಅಂದ್ರೆ ಇದ್ರೆಲ್ಲ ಕುಲದಲ್ಲಿ ಸೇರಿದವ್ರು ಹೌದು, ಅನ್ಯ ಜಾತಿ ಅಂದ್ರೆ ಏನ್ ಇದ್ರೆ ಕುಳದವ್ರಿ ಅಂತ. ಇಲ್ಲ ಇಲ್ಲ ಮಿಕ್ಸ್ಡ್ ಆಗಿದ್ರು ಅದ್ರಲ್ಲೆಲ್ಲಾನು, ಇಸ್ರೇಲ್ಸ್ ಅವ್ರು ಇದ್ರು, ಅನ್ಯರು ಕೂಡ ಇದ್ರು. ಆದ್ರೆ ಸಮಾರ್ಯ ಅಂತ ಬಂದ್ರೆ ಮಿಕ್ಸ್ ಆಗಿದ್ರು, ಅಲ್ಲಿ ಮಿಕ್ಸ್ ಆಗಿದ್ರು, ಇಬ್ರು ಮಿಕ್ಸ್ ಆಗಿದ್ರು. ಅದರ ಇವ್ರು ಇಸ್ರೇಲ್ ಜನರ ಹೌದಲ್ರಿ? ಇಲ್ಲ ಇಲ್ಲ ಇಲ್ಲ, ಒಂದು ಗುಂಪಿನಲ್ಲಿ ಮಿಕ್ಸ್ ಆಗಿದ್ರು, ಈ ದೇವ್ರ ಆತ್ಕೊಂಡಿರೋ ಮಕ್ಕಳು ಇದ್ರು, ಅನ್ಯ ಜನರು ಇದ್ರು. ಆ ಮಿಕ್ಸ್ ಇರುವಂತ ಪ್ರಾಂತ್ಯನೇ ಸಮಾರ್ಯ ಅಂತ ಕರೀತಾರೆ. ಆ ಒಂದು ಸಮಾರ್ಯನ ಇದ್ದಂತ ಜನರ ಯಾರ್ಯಾರು ಅಂದ್ರೆ ಯೂದ ಮತ್ತೆ ಗಲಾಲಿದವ್ರು ಇದ್ರು. ಇವತ್ತು ಈ ಒಂದು ಸಮಾರ್ಯ ಅಂತಂದ್ರೆ ಇದ್ರಲ್ಲಿ ಬರ್ತಾ ಇರೋದು ಇದು. ಅದೇ ಒಂದು ಇದ್ರಲ್ಲಿ ನಾವು ಸಮಾರ್ಯ ಅಂತ ನೋಡ್ಬೇಕಾದ್ರೆ ಅನ್ಯ ಜನರು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಯೋಹಾನ 4:1-42 ವರೆಗೂ ಬಂದಿರೋ ಸಮಾರ್ಯನೇ ಬೇರೆ, ಬೇರೆ ಒಂದು ವಿಚಾರದಲ್ಲಿ ಬರುವಂತ ಸಮಾರ್ಯನೇ ಬೇರೆ. ಅಂದ್ರೆ ಇವ್ರು ಇಸ್ರೇಲ್ ಜನರ, ಈಗ ಸ್ತ್ರೀ ಅನ್ನಕ್ಕೆ ಇಸ್ರೇಲ್ ಜನರೊಳಗೆ ಸೇರ್ಬೇಕು, ಅದು ಕುಲದಾಗ ಸೇರ್ಬೇಕು. ಇದಕ್ಕೆ ಸ್ತ್ರೀ ಅದಳಲ್ರಿ, ಈಗ ಆ ಸ್ತ್ರೀ ಇದ್ದಳ್ರಿ ಇಸ್ರೇಲ್ ಕುಲದಲ್ಲೇ ಸೇರಿದವಳ ಹೆಣ್ಮಗಳು. ಈ ಸ್ತ್ರೀ ಇಸ್ರೇಲ್ ಕುಲದಲ್ಲೇ ಸೇರಿದ್ರು, ಆದ್ರೆ ಕೆಟ್ಟ ಕೆಲಸ ಮಾಡ್ತಾ ಇದ್ರು. ಓಕೆ, ಅದೇ ಅದೇ ಅದನ್ನೂ ಕೊಟ್ಟು ಅಷ್ಟೇ ರೀ, ಯಾಕಂದ್ರೆ ಆ ಯೇಸುಸ್ವಾಮಿ ಬಂದ ಅನ್ಯರಿಗೆ ಸ್ವಾರ್ಥ ಸಾರಲಿಲ್ಲಲ್ರಿ. ಆದ್ರೆ ಯೇಸುಸ್ವಾಮಿ ಅನ್ಯರು ತಿರ್ಕೊಳ್ಳಿ ಅನ್ನೋ ಒಂದು ಮನೋಭಾವದಲ್ಲಿ ಬಂದಿರ್ಲಿಲ್ಲ, ಫಸ್ಟ್ ಇಸ್ರೇಲ್ಸ್ ಅವರೇ ತಿರ್ಕೊಳ್ಳಿ ಅಂತ ಮನೋಭಾವದಲ್ಲಿ ಬಂದಿದ್ರು. ಆದ್ರೆ ಮಿಸ್ ಆಗಿ ಬೇರೆಯವ್ರಿಗೆ ಸಿಕ್ಕಿದಾಗ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಯೇಸುಸ್ವಾಮಿ ಬಗ್ಗೆ ತಿಳ್ಕೊತಾ ಇದ್ರು, ಆದ್ರೆ ಕರಿವಿಕೆ ಇನ್ನೂ ಅವರಲ್ಲಿ ಇರ್ತಿರ್ಲಿಲ್ಲ. ಯಾವಾಗ ಕೊರ್ನೇಲಿಯಸ್ ಅವ್ರಿಗೆ ಹೋಗ್ತೋ, ಪವಿತ್ರಾತ್ಮ ಬಂತೋ, ಅವಾಗ್ಲಿಂದ ಎಲ್ಲಾರ್ಗು ಗೋಚರ ಆಯ್ತು, ಯೇಸುಸ್ವಾಮಿ ಮಾತುಗಳೆಲ್ಲ ಸತ್ಯ, ಇದನ್ನ ಅನುಸರಿಸ್ಬೇಕು, ಇವರೇ ದೇವ್ರ ಮಗ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡು ಅನ್ಯರೆಲ್ಲ ದೇವ್ರ ಮಕ್ಕಳಾಗೋದಕ್ಕೆ ಪ್ರಯಾಸ ಪಟ್ರು. ಓಕೆ.
ಇಲ್ಲಿ ಆಕೆ ಯೇಸುವಿ ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಅವಳು ನಿನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ ನಿನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿ ಅಂತ ಯಾಕೆ ಹೇಳಿದ್ರು ಅವರು? ಸರಿ ಯಾಕಂದ್ರೆ ಅವ್ರು ಯಾರು ಗಂಡ್ರೆ ಗಂಡಂದಿರೇ ಆಗಿರ್ಲಿಲ್ಲ. ಅವ್ರು ಯಾರು ಬಹಳ ಸಂಗಾತಿಗಳನ್ನೇ ಆಗಿರ್ಲಿಲ್ಲ. ಅವ್ರಿಗೆ ಇವ್ರಿಗೆ ಒಕ್ಕಂಬಳಕೆ ಹಾಕಿಲ್ಲ ಅಂತ ಬ್ರದರ್ ಅದು? ಅದ ಅಂದ್ರೆ ಒಂದು ಕೆಟ್ಟ ಕೆಲಸ ಮಾಡೋದ್ರಿಂದ ಅವ್ರು ಯಾರ ಜೊತೆನು ನಿಜವಾಗ್ಲೂ ಮದುವೆ ಆಗಿರ್ಲಿಲ್ಲ ಅಂತಾನೆ ಅರ್ಥ. ಒಂದೇ ಹೆಂಗ್ಸ್ ಅಂತ ತಗೋಬೇಕಾ ಇಲ್ಲ ಫುಲ್ ಆ ಜನಾಂಗದವ್ರು ಅಂತ ತಗೋಳೋದ? ಆ ಜನಾಂಗದವರೇ ಆ ರೀತಿ ಕೆಲಸದ ಇದ್ರ? ಇಲ್ಲ ಕೆಲವ್ರು ಮಾತ್ರ, ಅದ್ರಲ್ಲಿ 5 ಜನ ಅಷ್ಟೇನೆ. ಇದ್ರಲ್ಲಿ ಯಾವುದೇ ತರ ಆತ್ಮಿಕವಾದಂತ ಇಲ್ಲ. 5 ಜನ ಅಂದ್ರೆ ಏನು ನಮ್ಗೆ ತಿಳಿಯಿಲ್ಲ. ನಾವು ರೀಪ್ರಿಂಟ್ ನಾವು ನೋಡ್ಬೇಕಾದ್ರೆ ಮೆನಿ ಕ್ರಿಶ್ಚಿಯನ್ಸ್ ಪೀಪಲ್ ವುಡ್ ದೇರ್ ಸ್ಪೀಕ್ ಅನ್ ಸಚ್ ವುಮೆನ್ ಬಿಕಾಸ್ ಇಮ್ಯುನಿಟಿ ಅಂಡ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಕೆಲಸ ಮಾಡ್ತಾ ಇದ್ರು ಆ ಜನ ಭಾಗವಹಿಸ್ಕೊಂಡಿದ್ರು ಅಂತ ಅನ್ಬಿಟ್ಟು ಅರ್ಥ ಹೊರ್ತು ಅದ್ರಲ್ಲಿ ಇಲ್ಲ. ದೇವ ಜೀಸಸ್ ಸಿಲೆಕ್ಟ್ ಮಾಡಿದ್ರು ಪಾಪ ಮಾಡಿದವರನ್ನು. ಪಾಪ ಮಾಡಿದವ್ರನ್ನ ಸೆಲೆಕ್ಟ್ ಮಾಡಿದ್ರು. ಆ ಸ್ತ್ರೀ 5 ಜನ ಗಂಡಂದಿರು ಅಲ್ಲಿದ್ದಂತ ಒಂದು ಲೋಕಲೈಸ್ ಇರ್ಬೋದೇ ಹೊರತು ಬೇರೆ ಒಂದು ರೀತಿ ಇಲ್ಲ ಅಷ್ಟೇನೆ. ಆತ್ಮಿಕವಾದ ತುಂಬಾ ಮೂಢನಂಬಿಕೆ ಫಾಲೋ ಮಾಡ್ತಾ ಇದ್ರು ಬ್ರದರ್. ದೇವದಾಸಿ ಯಾರಿಗೆ ಅವ್ರು ಮೂಢನಂಬಿಕೆ ಏನೋ ಫಾಲೋ ಮಾಡ್ತಿರ್ಲ ಬ್ರದರ್. ಅವ್ರು ಏನ್ ಮಾಡಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ವಿಚಾರಗಳಿದೆಯಲ್ಲ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ರು ಅಷ್ಟೇನೆ. ಮೂಢನಂಬಿಕೆ ಅನ್ನೋದೇನೋ ಬರ್ತಾ ಇರ್ಲ. ಸಮರ ಏನಂತ ಇದು ಅದು ಒಂದು ದೆವ್ವ ಹಿಡಿದು ಬಿಟ್ಟಿತ್ತು 12 ವರ್ಷ ಮಗಳಿಗೆ. ಇದೇ ಊರಲ್ಲ 15-21 ಮೆತ್ತಯ್ಯ ಅದೇ ಊರು ಇದೇ ಊರು. ಅದಕ್ಕೆ ಈಗ ಒಂದ್ ಊರು ಅಂತಂದಾಗ ಅಷ್ಟೇ ಜನ ಅದೇ ಊರಲ್ಲಿ ಇರುವಂತ ಜನರುಗಳು ಇರ್ತಾರೆ ಅಂತ ನಾವು ಅನ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ಮಿಕ್ಸ್ಡ್ ಜನನು ಇರ್ತಾರೆ, ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಂದ್ ಊರಲ್ಲಿ. ಇಸ್ರೇಲ್ಸ್ ಅವರು ಇರ್ತಾರೆ, ಯಹೂದಿಗಳು ಇರ್ತಾರೆ, ಸಮಾರ್ಯದವರು ಇರ್ತಾರೆ, ಮಿಕ್ಸ್ ಆಗಿರ್ತಾರೆ. ಅದು ಕರೆಕ್ಟ್. ಈ ಸ್ತ್ರೀ ಇಸ್ರೇಲ್ ಜನದ ಕುಲದಾಗ ಸೇರ್ಬೇಕಿನ ಅನ್ಯ ಜನ ಸೇರ್ಬೇಕು ಅಂತ ಇಷ್ಟ ಕೇಳಿದ್ರು. ಈ ಸ್ತ್ರೀ ಇಸ್ರೇಲ್ ಕುಲಕ್ಕೆ ಸೇರಿದವಳೇನೆ. ಅಷ್ಟೇ ಕೇಳಿದ್ರು ಸರ್ ಕರೆಕ್ಟ್. ಯಾಕಂದ್ರೆ ಕಾನಾನ್ ಸ್ತ್ರೀಗೆ ಅವ್ರು ಹೇಳ್ತಾವ್ರಿ ಅನ್ಯ ನಾ ನಾಯಿ ಇದು ಮಕ್ಕಳು ತಿನ್ನೋ ರೊಟ್ಟಿಯನ್ನು ನಾಯಿಗಳಿಗೆ ಹಾಕಕ್ ಆಗಲ್ಲ ಅಂತ ಅನ್ಯ. ಹೌದು ಬ್ರದರ್, ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ರೆ ಕರೆಕ್ಟ್. ಆದ್ರೆ ಅವರು ತಪ್ಪಾದಂತ ಕೆಲಸ ಮಾಡ್ತಾ ಇದ್ರೆ ಅಷ್ಟೇನೆ. ಕಾನಾನ್ ಸ್ತ್ರೀಗೆ ಹೇಳ್ತಾಳ್ರಿ ಅನ್ಯ ನಾಯಿಗಳು ತಿನ್ನೋದು ಮಕ್ಕಳು ತಿನ್ನೋ ನಾಯಿಗಳು ಹಾಕಲ್ಲ ಅಂತ ಹೇಳಿ. ಬ್ರದರ್ ಅವರೇ ಹೇಳ್ತಾರೆ ಅಲ್ಲ, ಅವರೇ ಹೇಳ್ತಾರೆ ನಮ್ಮ ಪೂರ್ವಜರು, ನಮ್ಮ ಪೂರ್ವಜರು ಅಬ್ರಾಮ್ ಅಂತ ಹೇಳಿದ್ರೆ ಅವರೇ ಕುಲದಲ್ಲಿ ಬಂದವರಾದ್ರಲ್ಲ. ಅವರು ಅದೇ ಕುಲ್ದಾರೆ, ಆದ್ರೆ ಅವ್ರು ಮಾಡ್ತಿರೋ ಬಿಸ್ನೆಸ್ ರಾಂಗ್ ಆಗಿತ್ತು ಅಷ್ಟೇನೆ. ಹೌದೌದು. ಅದ್ರಲ್ಲಿ 5 ಜನ ಯಾರು ಅಂತ ಕೇಳಕ್ ಹೋಗ್ಬೇಡಿ. ಅದರಲ್ಲಿ ಅದೊಂದು ಪಾಠಕ್ಕೆ ಬರಲ್ಲ ಇದು. ಓಕೆನಾ? ಹೌದು ಅದು ಬ್ರದರ್, ಅದು ಯೇಸು ಕ್ರಿಸ್ತರಿಗೆ ಮಾತ್ರ ಗೊತ್ತು, ಅದು ನಮ್ಗೆ ಗೊತ್ತಿಲ್ಲ ಮಾತ್ರ ಗೊತ್ತು. ನೋಡಿ ಅವರು ನೋಡ್ತಾರೆ ಕ್ಯಾರೆಕ್ಟರ್ ಹೇಳ್ಬಿಟ್ರು. ಸೂಳೆ ಅಲ್ವಾ? ಹಾಗೆಲ್ಲ ಬೈಬಾರ್ದು ಸಿಸ್ಟರ್. ಸೂಳೆಯರು ವ್ಯಭಿಚಾರಿಗಳು. ಓಕೆ ಫೈನ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಒಂದು ಪ್ರಾರ್ಥನೆನ ಮತ್ತೆ ಬೇರೆ ಕ್ಲಾಸ್ ಅಲ್ಲಿ ತಗೊಂಡ್ರೆ ಆಯ್ತಲ್ವಾ ಚಾಪ್ಟರ್ ಬಂದಾಗ? ಒಂದು ನಿಮಿಷ.